ಕೆ ಎಸ್ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಪಿ ಸಿ ಪಿ ಎಸ್ ಐ ವಿಶೇಷವಾಗಿಬಿಟ್ಟು ಸಿ ಟಿ ಐ ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಜೊತೆಗೆ ಗ್ರೂಪ್ ಸಿ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಗಮನಿಸಬೇಕಾದಂತಹ ಅಂಶ ಏನು ಅಂದರೆ ಸಿ ಟಿ ಎಕ್ಸಾಮ್ನಲ್ಲಿ ಎಕನಾಮಿಕ್ಸ್ ಬಹುಮುಖ್ಯವಾಗಿರುತ್ತೆ ಈಗಾಗಲೇ ನಿಮಗೂ ಕೂಡ ತಿಳಿದಿರುವಂತಹ ವಿಷಯನೇ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರತಿ ಚಾಪ್ಟರ್ ವೈಸ್ನಲ್ಲಿ ವಿಷಯಗಳನ್ನು ಅರ್ಥೈಸ್ಕೊಂಡು ಅಂದರೆ ಕೆ ಪಿ ಎಸ್ ಸಿಲಬಸ್ ಅನ್ನ ಆಧಾರವಾಗಿ ಇಟ್ಕೊಂಡು ನಾವು ತರಗತಿಗಳನ್ನು ಚಾಪ್ಟರ್ ವೈಸ್ನಲ್ಲಿ ಅಧ್ಯಯನವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಇಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಹೇಗೆ ಬರುತ್ತೆ ಅನ್ನೋದನ್ನು ಗೊತ್ತಿರಬೇಕಾಗಿರುವಂತಹ ಸಂಗತಿ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ನೀವು ಗಮನಿಸೋದಾದರೆ ಪಿ ಸಿಯಲ್ಲಿ ಪ್ರಶ್ನೆಗಳನ್ನು ಹೇಗೆ ಕೇಳಿದ್ದಾನೆ ಎಫ್ ಡಿ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಹೇಗೆ ಕೇಳಿದ್ದಾರೆ ಅಥವಾ ಗ್ರೂಪ್ ಸಿ ಅಥವಾ ಕೆ ಎಸ್ನಲ್ಲಿ ಪ್ರಶ್ನೆಗಳು ಹೇಗೆ ಕೇಳಿದ್ದಾರೆ ಅನ್ನೋದನ್ನು ನೋಡೋದಾದರೆ ನಮ್ಮಲ್ಲಿ ಅಧ್ಯಾಯ ಒಂದು ಅನ್ನೋದನ್ನು ನೋಡೋದಾದರೆ ಅರ್ಥಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಗಳು ಅಂತ ಕರಿತೀವಿ ಅರ್ಥಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯೆಗಳು ಬಹಳಷ್ಟು ಜನಕ್ಕೆ ಈ ಒಂದು ಟಾಪಿಕ್ ಅಧ್ಯಾಯನ ಏನು ಅಧ್ಯಾಯದ ಒಂದೇನಿದೆ ಏನಿದೆ ಇದು ಬಹಳ ಸಿಲ್ಲಿಯಾಗಿ ತಗೊಳ್ತೀರಾ ಯಾಕೆ ಸಿಲ್ಲಿ ಅನ್ನೋದನ್ನು ನೋಡೋದಾದರೆ ಎರಡು ಸಾವಿರದ ಹದಿನಾಲ್ಕು ಪಿ ಸಿ ಎಕ್ಸಾಮ್ ಆಗಿರ್ಬೋದು ಎರಡು ಸಾವಿರದ ಹದಿನೆಂಟು ಪಿ ಎಸ್ ಎಕ್ಸಾಮ್ ಆಗಿರ್ಬೋದು ವಿಶೇಷವಾಗಿಬಿಟ್ಟು ಇಪ್ಪತ್ತರ ಗ್ರೂಪ್ ಸಿ ಎಕ್ಸಾಮ್ನಲ್ಲಾಗಿರ್ಬೋದು ಅಧ್ಯಾಯ ಒಂದರ ಮೇಲೆ ಬಹುಮುಖ್ಯವಾಗಿ ಫೋಕಸನ್ನು ಮಾಡಿರೋದನ್ನು ನೋಡ್ತೀವಿ ಪ್ರಶ್ನೆಗಳನ್ನು ಹೇಗೆ ಕೇಳ್ತಾನೆ ಅನ್ನೋದನ್ನ ಗಮನಿಸೋದಾದ್ರೆ ಅರ್ಥಶಾಸ್ತ್ರದ ಅರ್ಥ ಅಲ್ಲಿದ್ದಾನೆ ಶುರು ಮಾಡ್ತಾನೆ ಪ್ರಶ್ನೆಗಳು ವಿಶೇಷವಾಗಿಬಿಟ್ಟು ಅರ್ಥಶಾಸ್ತ್ರ ಅನ್ನೋ ಪದ ಅಂದ್ರೆ ಎಕನಾಮಿಕ್ಸ್ ಎಂಬ ಒಂದು ಪದ ಯಾವ ಭಾಷೆಯಿಂದ ಬಂದಿದೆ ಅನ್ನೋ ಪ್ರಶ್ನೆ ಕೂಡ ಕೇಳಿದಾರೆ ಈಗಾಗಲೇ ಎಕನಾಮಿಕ್ಸ್ ಎಂಬ ಒಂದು ಪದ ಓಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಆಗಿದೆ ನಮಗೆ ಗೊತ್ತಿದೆ ಆದರೆ ಓಕೋಸ್ ಅಂದರೆ ಏನು ಅಂತ ಪಿ ಸಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ನೋಮೋಸ್ ಅಂದರೆ ಏನು ಅಂತ ಕೇಳಿದ್ದಾರೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಯಾರನ್ನು ಯಾರು ಅಂತ ಕೇಳಿದ್ದಾರೆ ಹಾಗೆ ವಿಶೇಷವಾಗಿಬಿಟ್ಟು ಅರ್ಥಶಾಸ್ತ್ರದಲ್ಲಿ ವಲಯಗಳನ್ನು ಗಮನಿಸಬಹುದು ಪ್ರಾಥಮಿಕ ವಲಯ ಅಂದ್ರೆ ಏನು ದ್ವಿತೀಯ ವಲಯ ಅಂದ್ರೆ ಏನು ತೃತೀಯ ವಲಯ ಅಂದ್ರೆ ಏನು ಈಗ ಪ್ರಸ್ತುತವಾಗಿಬಿಟ್ಟು ಅಪ್ಡೇಟ್ ವರ್ಷನ್ ಬರ್ತಿದೆ ಚತುರ್ಥ ವಲಯ ಅಂತ ಕರಿತೀವಿ ಪಂಚಕ ವಲಯ ಅಂತ ಕರಿತೀವಿ ಹಾಗಂದ್ರೆ ಏನು ಅಂತ ಈಗಾಗಲೇ ಕೆಲವೊಂದು ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋದ್ರೆ ಅದನ್ನು ಕೂಡ ಕೇಳಿದ್ದಾರೆ ಹಾಗೆ ಅರ್ಥಶಾಸ್ತ್ರದ ಉತ್ಪಾದನಾ ಅಂಗಗಳು ಯಾವುದು ಅಂತ ಕೇಳಿದಾನೆ ಅಂದ್ರೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಸಂಬಂಧಪಟ್ಟ ಕೂಡ ಕೇಳಿದ್ದಾನೆ ಇನ್ನು ಇನ್ನು ಈಗ ಬರ್ತಿರುವಂಥ ಎಕ್ಸಾಮ್ಗಳಲ್ಲಿ ಭೂಮಿ ಅನ್ನೋದರಿಂದ ಯಾವ ವಸ್ತುವನ್ನು ಸಿಗತ್ತೆ ಅಂದರೆ ಗೇಣಿ ಕೊಡ್ತದ ಲಾಭ ಕೊಡತ್ತಾ ಅಥವಾ ಏನೋ ಬಡ್ಡಿ ಕೊಡುತ್ತಾ ಈ ರೀತಿ ಪ್ರಶ್ನೆಗಳನ್ನ ಕೂಡ ಕೇಳಿರುವಂಥದ್ದು ಹಾಗಾಗಿಬಿಟ್ಟು ನಾನು ತೀರಾ ವಿವರಣೆಗಳನ್ನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಎಕ್ಸಾಮ್ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಬಹುಮುಖ್ಯವಾಗಿ ಬೇಕಾದಂಥ ಅಂಶಗಳನ್ನು ಇಲ್ಲಿ ತಗೊಳ್ತಾ ಹೋಗೋಣ ಅಧ್ಯಾಯ ಒಂದು ಗಮನಿಸಬೇಕು ಇಲ್ಲಿ ಅರ್ಥಶಾಸ್ತ್ರದ ಅರ್ಥ ಮತ್ತು ವ್ಯಾಖ್ಯಗಳು ಅನ್ನೋದನ್ನು ನೋಡ್ತೀವಿ ಅರ್ಥಶಾಸ್ತ್ರದ ಅರ್ಥ ಮತ್ತು ವಾಕ್ಯ ವಾಕ್ಯಗಳು ಈಗ ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಏನು ವಿಷಯಗಳನ್ನು ನೋಡೋದಾದರೆ ಅರ್ಥಶಾಸ್ತ್ರ ಅಂದರೆ ಏನು ಅನ್ನೋದನ್ನು ನಮಗೆ ಗೊತ್ತಿರಬೇಕು ಅರ್ಥಶಾಸ್ತ್ರ ಅಂದರೆ ಏನು ಈಗಾಗಲೇ ಹೇಳಿರುವಂಥದ್ದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವಿಷಯಗಳನ್ನು ನೋಡೋದಾದರೆ ರೀಸೆಂಟ್ ಆಗಿಬಿಟ್ಟು ಒಂದು ಎಫ್ ಡಿ ಎಕ್ಸಾಮ್ ನಡೆಯುತ್ತೆ ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನಮಗೆ ಗೊತ್ತಿದೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಗೊತ್ತಿದೆ ಈಗ ವಿಷಯ ವಿಷಯ ಸಿ ಟಿ ಎ ಎಕ್ಸಾಮ್ ಗ್ರೂಪ್ ಸಿ ಅಂತಹ ಎಕ್ಸಾಮ್ ಅಂದರೆ ಸರ್ಕಾರದ ಬೆನ್ನೆಲುಬು ನಡೆಯುವಂತಹ ಗ್ರೂಪ್ ಸಿ ಅಂತಹ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ಅಷ್ಟು ಸುಲಭ ತೀರಾ ಸುಲಭವಾಗಿ ಬರೋದಕ್ಕೆ ಸಾಧ್ಯವಿಲ್ಲ ಈಗ ಗಮನಿಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಚಂದ್ರಗುಪ್ತ ಯಾರು ಚಂದ್ರಗುಪ್ತನ ಪ್ರಧಾನಮಂತ್ರಿಯಾದಂತಹ ವಿಷ್ಣುಗುಪ್ತ ಆಗಿರಬಹುದು ವಿಷ್ಣುಗುಪ್ತ ಆಗಿರಬಹುದು ಅಥವಾ ಕೌಟಿಲ್ಯ ಆಗಿರಬಹುದು ಅಥವಾ ಚಾಣಕ್ಯ ಆಗಿರ್ಬೋದು ನಿಮಗೆ ಪ್ರಶ್ನೆಯನ್ನು ಏನು ಕೇಳ್ತಾರೆ ಅಂದರೆ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳ್ಬಿಟ್ಟು ನಾಲ್ಕು ಆಪ್ಷನ್ಗಳನ್ನು ಕೊಡ್ತಾರೆ ಅದರಲ್ಲಿ ನೀವು ಹುಡುಕುವಂಥ ಆಪ್ಷನ್ ಇಲ್ಲ ಅಂದ್ರೆ ಚಾಣಕ್ಯ ಅಂತ ತಿಳ್ಕೊಡ್ತೀರ ಚಾಣಕ್ಯ ಕಂಡು ಬರೋದಿಲ್ಲ ಅಥವಾ ಕೌಟಿಲ್ಯ ಅದನ್ನೂ ಕೊಡಲಿಲ್ಲ ಅದೆರಡೂ ಕೊಡದೆ ವಿಷ್ಣುಗುಪ್ತ ಅಂತ ಕೊಟ್ಟಿರುವಂತ ಉದಾಹರಣೆಗಳಿದೆ ಹಾಗಾಗಿ ಬಿಟ್ಟು ಗೊತ್ತಿರಲಿ ಚಾಣಕ್ಯ ಅಂದ್ರೂ ಒಂದೇ ಚಾ ಹಾಗೆ ಕೌಟಿಲ್ಯ ಅಂದ್ರೂ ಒಂದೇ ವಿಷ್ಣುಗುಪ್ತ ಅಂದ್ರೂ ಒಂದೇ ಇವ್ರು ಯಾರ ಸ್ಥಾನದಲ್ಲಿರ್ತಾರೆ ಚಂದ್ರಗುಪ್ತನ ಪ್ರಧಾನಮಂತ್ರಿ ಆಗಿರ್ತಾರೆ ಇಲ್ಲಿ ಮೊಟ್ಟ ಮೊದಲು ಅರ್ಥಶಾಸ್ತ್ರ ಎಂಬ ಒಂದು ಗ್ರಂಥವನ್ನ ಇವರು ಬರೀತಾರೆ ರೀಸೆಂಟ್ ಬಿಟ್ಟು ಒಂದು ನಲ್ಲಿ ಕೇಳಿರುವಂತದ್ದು ಚಂದ್ರಗುಪ್ತನ ಪ್ರಧಾನಮಂತ್ರಿ ಆಗಿದ್ದಂತಹ ವಿಷ್ಣುಗುಪ್ತ ಅಥವಾ ಕೌಟಿಲ್ಯ ಅಥವಾ ಚಾಣಕ್ಯ ಬರ್ತ ಬರೀತಾರಲ್ವಾ ಅರ್ಥಶಾಸ್ತ್ರ ಎಂಬ ಕೃತಿ ಯಾವ ಭಾಷೆಯಲ್ಲಿದೆ ಅಂತ ಕೇಳಿದರೆ ನಮಗೆ ಗೊತ್ತಿರಬೇಕು ಸಂಸ್ಕೃತ ಭಾಷೆಯಲ್ಲಿ ಕಂಡು ಬರುತ್ತೆ ಪ್ರಾಕೃತನೋ ಅಥವಾ ಪಾಳಿನೋ ಅಲ್ಲ ಗೊತ್ತಿರಲಿ ಸಂಸ್ಕೃತ ಭಾಷೆಯಲ್ಲಿ ಇವರು ಅದನ್ನು ಬರೆದು ಪ್ರಕಟಿಸ್ತಾರೆ ಜೊತೆಗೆ ಇದನ್ನ ಇಂಗ್ಲಿಷ್ಗೆ ಅನುವಾದಿಸಿದಂಥವ್ರು ಯಾರು ಅಂತ ಕೇಳಿದ್ರೆ ಗೊತ್ತಿರಬೇಕು ಅವರು ಇದನ್ನ ಇವರು ಬರೆದಂತಹ ಚಾಣಕ್ಯ ಬರೆದಂತಹ ಅರ್ಥಶಾಸ್ತ್ರ ಗ್ರಂಥವನ್ನ ಇಂಗ್ಲೀಷ್ಗೆ ಯಾರನ್ನು ಅನುವಾದಿಸ್ತಾರೆ ಅಂತ ಕೇಳಿದ್ರೆ ಶ್ಯಾಮಶಾಸ್ತ್ರಿ ಹಾಗೆ ಈ ಕೌಟಿಲ್ಯನ ಕಾಲದ ಅರ್ಥಶಾಸ್ತ್ರ ಯಾವ ಶಾಸ್ತ್ರದೊಂದಿಗೆ ಸೇರಿಕೊಂಡಿತ್ತು ಅನ್ನೋ ಪ್ರಶ್ನೆ ಕೂಡ ಕೇಳಿದರೆ ನೋಡಿ ಬರೀ ಕೌಟಿ ನಾವೇನು ಓದ್ತೀವಿ ಅರ್ಥಶಾಸ್ತ್ರದ ಪಿತಾಮಹ ಚಾಣಕ್ಯ ಅಂತ ಓದಿ ಅಲ್ಲೇ ಬಿಡ್ತೀವಿ ಬಹಳಷ್ಟು ವಿಷಯಗಳಿದೆ ಹಾಗಾಗಿ ಬಿಟ್ಟು ಅರ್ಥಶಾಸ್ತ್ರದ ಮೊದಲ ಅಧ್ಯಯನವನ್ನು ಸರಿಯಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ ಈ ಕೌಟಿಲ್ಯ ಬರೆದಂತಹ ಅರ್ಥಶಾಸ್ತ್ರ ಯಾವ ಭಾಷೆಯಲ್ಲಿದೆ ಸಂಸ್ಕೃತ ಭಾಷೆಯಲ್ಲಿದೆ ಇದು ಯಾವ ಶಾಸ್ತ್ರದೊಂದಿಗೆ ಸೇರಿಕೊಂಡಿರುತ್ತೆ ಅನ್ನೋದನ್ನ ಕೂಡ ಕೇಳಿದ್ದಾರೆ ನಮಗೆ ಗೊತ್ತಿರಬೇಕು ಈ ಒಂದು ಅರ್ಥಶಾಸ್ತ್ರ ಯಾವ ಶಾಸ್ತ್ರದೊಂದಿಗೆ ಸೇರಿಕೊಂಡಿರುತ್ತೆ ಅಂದ್ರೆ ರಾಜಕೀಯ ಅರ್ಥಶಾಸ್ತ್ರ ಅಂತ ಕರಿತೀವಿ ಅಥವಾ ರಾಜಕೀಯ ಶಾಸ್ತ್ರದೊಂದಿಗೆ ಸೇರಿಕೊಂಡಿರುತ್ತೆ ಹಾಗಂದ್ರೆ ಏನು ರಾಜಕೀಯ ಶಾಸ್ತ್ರ ಅಂದ್ರೆ ಏನು ಅಂದ್ರೆ ಯಾವುದೇ ಒಂದು ದೇಶ ಅಥವಾ ಪ್ರಾಂತ್ಯದ ರಾಜ ತನ್ನ ಆದಾಯವನ್ನು ಯಾವ ಮೂಲಗಳಿಂದ ಯಾವ ಯಾವ ಮೂಲಗಳಿಂದ ಹೇಗೆ ಗಳಿಸಬೇಕು ಮತ್ತು ಗಳಿಸಿದಂತಹ ಆದಾಯವನ್ನು ಯಾವ ಯಾವ ಸಂಗತಿಗಳಿಗೆ ಹೇಗೆ ಖರ್ಚು ಮಾಡಬೇಕು ಎಂಬುದರ ಬಗ್ಗೆ ಉಲ್ಲೇಖವಿರುವುದು ಸ್ಪಷ್ಟವಾಗಿ ಕಂಡುಬರುತ್ತೆ ಆ ಕಾರಣದಿಂದ ಕೌಟಿಲ್ಯ ಬರೆದಂತಹ ಏನು ಕೌಟಿಲ್ಯ ಬರೆದಂತಹ ಅರ್ಥಶಾಸ್ತ್ರ ಗ್ರಂಥ ಆ ಒಂದು ಗ್ರಂಥ ಯಾವ ಶಾಸ್ತ್ರದೊಂದಿಗಿತ್ತು ಅಂತ ಕೇಳಿದ್ರೆ ರಾಜಕೀಯ ಅರ್ಥಶಾಸ್ತ್ರದೊಂದಿಗೆ ಏನಾಗಿರುವಂಥದ್ದು ರಾಜಕೀಯ ಅರ್ಥಶಾಸ್ತ್ರದೊಂದಿಗೆ ಸೇರಿಕೊಂಡಿರುವಂಥದ್ದು ಹಾಗೆ ಈ ಅರ್ಥಶಾಸ್ತ್ರವನ್ನು ಎಕನಾಮಿಕ್ಸನ್ನು ಮೃದುಶಾಸ್ತ್ರ ಅಂತ ಕೂಡ ಕರೀತಾರೆ ಗೊತ್ತಿರಲಿ ಮೃದುಶಾಸ್ತ್ರ ವಾರ್ತಾಶಾಸ್ತ್ರ ಈಗ ಹಲವಾರು ಹೆಸರುಗಳಿಂದ ಕೂಡ ಈ ಅರ್ಥಶಾಸ್ತ್ರವನ್ನು ಕರೀತಾರೆ ಎಕನಾಮಿಕ್ಸ್ ಅನ್ನ ಕರೀತಾರೆ ಇನ್ನು ನಮಗೆ ಇಷ್ಟು ವಿಷಯಗಳು ಗೊತ್ತಾಗ್ತಾ ಬಂದ ನಂತರ ನೋಡೋದಾದ್ರೆ ಈ ಒಂದು ಅರ್ಥಶಾಸ್ತ್ರದಲ್ಲಿ ಎಕನಾಮಿಕ್ಸ್ ಸಂಬಂಧಪಟ್ಟಾಗೆ ಅರ್ಥಶಾಸ್ತ್ರದ ಅರ್ಥಗಳನ್ನು ಗಂಭೀರವಾಗಿ ತಗೊಳ್ಳೋದಾದ್ರೆ ಅರ್ಥಶಾಸ್ತ್ರದ ಅರ್ಥ ಏನು ಹೇಳುತ್ತೆ ಇಲ್ಲಿ ಅರ್ಥಶಾಸ್ತ್ರದ ಅರ್ಥ ಸಿಂಪಲ್ ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅವರು ಅರ್ಥಶಾಸ್ತ್ರ ಅಂತ ಕೊಡೋದಿಲ್ಲ ಪರೀಕ್ಷೆಯಲ್ಲಿ ಎಕನಾಮಿಕ್ಸ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ತಾರೆ ಯಾರು ಬಿಗಿನರ್ಸ್ ಇದಾರೆ ಅವರಿಗೆ ಎಕನಾಮಿಕ್ಸ್ ಎಂಬ ಪದ ಇಂಗ್ಲಿಷ್ ಅಂತ ತೋರ ತೋರಲ್ಪಡುತ್ತೆ ಆದರೆ ಗೊತ್ತಿರಲಿ ಎಕನಾಮಿಕ್ಸ್ ಎಂಬ ಪದದ ಮೂಲ ಬಂದಿರುವಂಥದ್ದು ಗ್ರೀಕ್ ಭಾಷೆಯಿಂದ ಈಗಾಗಲೇ ಪಿ ಸಿ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ಕಂಡು ಬಂದಿದೆ ಎಕನಾಮಿಕ್ಸ್ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅನ್ನೋದನ್ನು ಕೇಳಿದರೆ ಗ್ರೀಕ್ ಭಾಷೆಯ ಮೂಲವಾಗಿರುತ್ತೆ ಎಕನಾಮಿಕ್ಸ್ ಎಂಬ ಪದ ಹಾಗೆ ಈ ಎಕನಾಮಿಕ್ಸ್ ಎಂಬ ಪದ ಹಾಗೆ ಬರಲಿಲ್ಲ ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಎಕನಾಮಿಕ್ಸ್ ಎಂಬ ಪದ ಬಂದಿರುವಂಥದ್ದು ಗೊತ್ತಿರಲಿ ಎಕನಾಮಿಕ್ಸ್ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ ಗ್ರೀಕ್ ಭಾಷೆಯ ಯಾವ ಯಾವ ಒಂದು ಪದಗಳಿಂದ ಬಂದಿದೆ ಓಕೋಸ್ ಮತ್ತು ನೋಮೋಸ್ ಎಂಬ ಎರಡು ಪದಗಳಿಂದ ಎಕನಾಮಿಕ್ಸ್ ಎಂಬ ಪದ ಏನಾಗಿರುವಂಥದ್ದು ಉತ್ಪತ್ತಿಯಾಗಿರುವಂಥದ್ದು ಹಾಗಾದ್ರೆ ಓಕೋಸ್ ಅಂದ್ರೆ ಗೊತ್ತಿರಬೇಕು ಗೃಹ ಅಂತ ಕರಿತೀವಿ ನೇರವಾಗಿ ಈಗಾಗಲೇ ಟಿಇಟಿ ಆಗಿರ್ಬೋದು ಅಥವಾ ಜಿ ಪಿ ಎಸ್ ಟಿ ಆರ್ ಅಂತ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿರುವಂತದ್ದನ್ನ ನೋಡ್ತೀರಾ ಓಕ್ಕೋಸ್ ಅಂದ್ರೆ ಗೃಹ ಅನ್ನೋ ಅರ್ಥವನ್ನು ಕೊಡುತ್ತೆ ಹೋಮ್ ಅಂತ ಕರಿತೀವಿ ಹಾಗೆ ನೋಮೋಸ್ ಅಂದ್ರೆ ಏನು ನಿರ್ವಹಣೆ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಗೃಹ ನಿರ್ವಹಣೆ ಎಕನಾಮಿಕ್ಸ್ ಅಂದ್ರೆ ಒಂದು ಅರ್ಥದಲ್ಲಿ ಗೃಹ ನಿರ್ವಹಣೆ ಅನ್ನೋ ಅರ್ಥವನ್ನು ಗ್ರೀಕ್ ಭಾಷೆಯಲ್ಲಿ ನಾವು ನೋಡ್ತಾ ಬರ್ತೀವಿ ಹೀಗೆ ಈ ಒಂದು ಅರ್ಥಶಾಸ್ತ್ರವನ್ನು ಮೃದುಶಾಸ್ತ್ರ ವಾರ್ತಾಶಾಸ್ತ್ರ ಎಂಬ ಹಲವಾರು ಹೆಸರುಗಳಿಂದ ಇದನ್ನು ಕರೆಯಲ್ಪಡುತ್ತೆ ಜೊತೆಗೆ ಈ ಒಂದು ಮೈಸೂರಿನಲ್ಲಿರುವಂತಹ ಓರಿಯೆಂಟಲ್ ಗ್ರಂಥ ಗ್ರಂಥಾಲಯದಲ್ಲಿ ಮೈಸೂರಿನಲ್ಲಿರುವಂತಹ ಓರಿಯೆಂಟಲ್ ಲೈಬ್ರರಿಯಲ್ಲಿ ಅಂದಿನ ಗ್ರಂಥ ಪಾಲಕರಾಗಿದ್ದಂತಹ ಅವರು ಯಾರೋ ಆರ್ ಶ್ಯಾಮಶಾಸ್ತ್ರಿಗಳು ಇವರು ಕೌಟಿಲ್ಯ ಬರೆದಂತಹ ಅರ್ಥಶಾಸ್ತ್ರ ಇದೆಯಲ್ವಾ ಯಾವ ಭಾಷೆಯಲ್ಲಿತ್ತದು ಸಂಸ್ಕೃತ ಭಾಷೆಯಲ್ಲಿತ್ತು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಸಾವಿರದ ಒಂಬೈನೂರ ಐದರಲ್ಲಿ ಪತ್ತೆ ಹಚ್ತಾರೆ ಅದನ್ನ ಜೊತೆಗೆ ಅದನ್ನ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸ್ತಾರೆ ಗೊತ್ತಿರಬೇಕು ಇಷ್ಟು ವಿಷಯಗಳು ಗೊತ್ತಿರಬೇಕು ಶ್ಯಾಮಶಾಸ್ತ್ರಿ ಯಾರು ಹಾಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಕೌಟಿಲ್ಯ ಯಾವ ಭಾಷೆಯಲ್ಲಿ ಬರೀತಾರೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಎಂಬ ಪದ ಯಾವ ಮೂಲ ಭಾಷೆಯಿಂದ ಬಂದಿದೆ ಆ ಮೂಲ ಭಾಷೆ ಓಕೋಸ್ ಅಂದ್ರೇನು ನೋಮೋಸ್ ಅಂದ್ರೇನು ಈ ಅರ್ಥಶಾಸ್ತ್ರವನ್ನು ಯಾರು ಇಂಗ್ಲೀಷಿಗೆ ಆ ಭಾಷಾಂತರವನ್ನು ಟ್ರಾನ್ಸ್ಲೇಟನ್ನು ಮಾಡಿದಂತಹ ವ್ಯಕ್ತಿ ಯಾರು ಅವ್ರು ಎಲ್ಲಿ ಕಂಡು ಬರ್ತಿದ್ರು ಹಾಗೆ ಇದೆಲ್ಲ ವಿಷಯಗಳು ಗೊತ್ತಿರಬೇಕು ಜೊತೆಗೆ ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಅರ್ಥವನ್ನು ನಾವು ಗಾಂಭೀರ್ಯತೆಯನ್ನು ನೋಡ್ತಾ ಬಂದಿದ್ವಿ ಈಗ ಈ ಈಗ ಏನಾಗುತ್ತೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಹಲವಾರು ವಿದ್ವಾಂಸರು ತಮ್ಮದೇ ಶೈಲಿಯಲ್ಲಿ ಅರ್ಥಶಾಸ್ತ್ರದ ಅರ್ಥವನ್ನು ವ್ಯಕ್ತಪಡಿಸ್ತಾರೆ ಅಂದ್ರೆ ನಾವೀಗ ಹೇಳಿದಾಗೆ ಅರ್ಥಶಾಸ್ತ್ರ ಅಂದ್ರೆ ಏನು ಮನೆ ಮತ್ತು ನಿರ್ವಹಣೆ ಎಂಬ ಪದವನ್ನು ನಾವಿಲ್ಲಿ ಗಮನಿಸ್ತಾ ಬರ್ತೀವಿ ಆದರೆ ಅರ್ಥಶಾಸ್ತ್ರದ ಸ್ಪೆಷಲಿಸ್ಟ್ಗಳಾಗಿರ್ಬೋದು ಎಕ್ಸ್ಪರ್ಟ್ಸ್ಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯ ವಿದ್ವಾಂಸರಾಗಿರ್ಬೋದು ಅವರು ತಮ್ಮ ಏನು ತಾವು ಕೊಟ್ಟಂತಹ ಹೇಳಿಕೆಗಳನ್ನು ವ್ಯಕ್ತಪಡಿಸೋದಾದರೆ ಈ ಒಂದು ಹೇಳಿಕೆಗಳೇ ಇವ್ರು ಕೊಟ್ಟಂತಹ ವ್ಯಕ್ತಪಡಿಸಿರುವಂತಹ ಸ್ಟೇಟ್ಮೆಂಟ್ಸ್ಗಳೇ ಎಕ್ಸಾಮ್ನಲ್ಲಿ ನಿರ್ಧಾರ ನಿರ್ಧರಿಸುವಂತಹ ಪ್ರಶ್ನೆ ಕೂಡ ಹೌದು ಈಗಾಗಲೇ ಹಿಂದಿನ ಪ್ರಶ್ನೆಯನ್ನು ಗಮನಿಸೋದಾದರೆ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸೋದಾದರೆ ಅಲ್ಲಿ ಕೊಟ್ಟಿರುವಂಥದ್ದು ಯಾರು ಯಾರು ಇದಕ್ಕೆ ಸಂಬಂಧಪಟ್ಟ ಹಾಗೆ ವೆಲ್ತ್ ಆಫ್ ನೇಷನ್ ಎಂಬ ಕೃತಿಯನ್ನ ಯಾರು ಯಾರು ಬರ್ದಿರ್ತ ಬರೆದಿರುವಂಥವ್ರು ಯಾರು ಅಂತ ಕೇಳಿದರೆ ಯೋಗಕ್ಷೇಮದ ತತ್ವಗಳನ್ನ ಯಾರು ಕೊಟ್ಟಿರುವಂಥದ್ದು ಅಥವಾ ಸ್ಕ್ಯಾರ್ಸಿಟಿ ಸಿಟಿ ಡೆಫಿನೇಷನ್ ಕೊರತೆಯ ಸಿದ್ಧಾಂತವನ್ನ ಮಂಡಿಸಿದಂಥವ್ರು ಯಾರು ಅಭಿವೃದ್ಧಿ ಸಿದ್ಧಾಂತವನ್ನ ಮಂಡಿಸಿದಂಥವ್ರು ಯಾರು ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾಗಿ ಬಿಟ್ಟು ಈ ಒಂದು ದೊಡ್ಡ ದೊಡ್ಡ ವಿದ್ವಾಂಸರು ಬಹುಮುಖ್ಯವಾಗಿ ನಾವು ನಾಲ್ಕು ಜನಗಳನ್ನ ಇಲ್ಲಿ ಎಕ್ಸಾಮ್ನ ಪರೀಕ್ಷಾ ದೃಷ್ಟಿಯಲ್ಲಿ ಅಧ್ಯಯನವನ್ನು ಮಾಡಲೇಬೇಕಾಗತ್ತೆ ಆಡಮ್ ಸ್ಮಿತ್ ರವರ ಸಂಪತ್ತಿನ ವ್ಯಾಖ್ಯಾನ ಸಾವಿರದ ಏಳ್ನೂರ ಎಪ್ಪತ್ತಾರು ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ ಈ ಒಂದೇ ಲೈನ್ ಅಲ್ಲಿ ಮೂರು ರೀತಿಯ ಪ್ರಶ್ನೆಗಳು ಆಗಬಹುದು ಇಲ್ಲಿ ಕೇಳ್ತಾರೆ ಸಂಪತ್ತಿನ ವ್ಯಾಖ್ಯಾನ ಅಂದರೆ ವೆಲ್ತ್ ಆಫ್ ನೇಷನ್ ಯಾರಿಗೆ ಸಂಬಂಧಪಡತ್ತೆ ಅಂತ ಕೇಳಿದರೆ ಗೊತ್ತಿರಬೇಕು ಆ್ಯಡಮ್ ಸ್ಮಿತ್ ಗೆ ಸಂಪತ್ತಿನ ವ್ಯಾಖ್ಯಾನ ಆಡಮ್ ಸ್ಮಿತ್ ರವರಿಗೆ ಸಂಬಂಧಪಡುತ್ತೆ ಯಾವ ವರ್ಷದಲ್ಲಿ ಇದನ್ನ ಹೊರತರಲಾಗತ್ತೆ ಅಂತ ಕೇಳ್ತಾರೆ ಸಾವಿರದ ಏಳ್ನೂರ ಎಪ್ಪತ್ತಾರು ಮೂರು ಪ್ರಶ್ನೆಗಳು ಒಂದೇ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ಆಡಮ್ ಸ್ಮಿತ್ ರವರ ಸಂಪತ್ತಿನ ವ್ಯಾಖ್ಯಾನ ಸಾವಿರದ ಏಳ್ನೂರ ಎಪ್ಪತ್ತಾರು ಈಗ ಗಮನಿಸೋದಾದ್ರೆ ಒಂದು ಪ್ರಶ್ನೆಯನ್ನ ಈ ಹಿಂದೆ ಒಂದು ಪ್ರಶ್ನೆಯನ್ನ ಕೇಳಿದಾರೆ ಏನ್ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಈ ಆಡಮ್ ಸ್ಮಿತ್ ರವರು ಯಾವ ರಾಷ್ಟ್ರಕ್ಕೆ ಸಂಬಂಧ ಪಡ್ತಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಆಪ್ಷನ್ ಅನ್ನ ಫಸ್ಟ್ ಆಪ್ಷನ್ ಕೊಟ್ಟಿದ್ರು ಅಮೇರಿಕಾ ಇಂಗ್ಲೆಂಡ್ ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಗಳನ್ನ ಕೊಟ್ಟಿದ್ರು ಗೊತ್ತಿರಬೇಕು ನಮಗೆ ಆಡಮ್ ಸ್ಮಿತ್ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಸಿಕೊಳ್ಳುವಂತ ಆಡಮ್ ಸ್ಮಿತ್ ರವರು ಯಾವ ರಾಷ್ಟ್ರಕ್ಕೆ ಸಂಬಂಧ ಪಡ್ತಾರೆ ಅಂದ್ರೆ ಸ್ಕಾಟ್ಲ್ಯಾಂಡ್ಗೆ ಸಂಬಂಧ ಪಡುತ್ತೆ ಇದು ಎಲ್ಲಿದೆ ಎನ್ ಸಿ ಆರ್ ಟಿ ಪುಸ್ತಕಗಳನ್ನ ಅಥವಾ ಡಿ ಎಸ್ ಆರ್ ಟಿ ಪುಸ್ತಕಗಳನ್ನ ಅಧ್ಯಯನವನ್ನು ಮಾಡೋದಿದ್ರೆ ಅಲ್ಲಿ ಈ ವಿಶೇಷವಾದಂತಹ ಮಾಹಿತಿಗಳು ಕಂಡು ಗೊತ್ತಿರಲಿ ಆಡಮ್ ಸ್ಮಿತ್ ಅವರು ಕೊಟ್ಟಂತಹ ವ್ಯಾಖ್ಯಾನ ಸಂಪತ್ತಿನ ವ್ಯಾಖ್ಯಾನ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ವೆಲ್ತ್ ಆಫ್ ನೇಷನ್ ಅಂತ ಕರಿತೀವಿ ಯಾವ ವರ್ಷದಲ್ಲಿ ಸಂಬಂಧಪಟ್ಟಾಗೆನೂರ ಎಪ್ಪತ್ತ ಆರಕ್ಕೆ ಸಂಬಂಧಪಟ್ಟಾಗೆ ಈ ಕೃತಿಯನ್ನು ಹೊರತರ್ತಾರೆ ಸ್ಕಾಟ್ಲ್ಯಾಂಡ್ ಯಾರ ದೇಶ ಆಡಮ್ ಸ್ಮಿತ್ ಅವರ ದೇಶವಾಗಿರುತ್ತೆ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ವೆಲ್ತ್ ಆಫ್ ನೇಷನ್ ಅಂತ ಕರಿತೀವಿ ಅಂದ್ರೆ ರಾಷ್ಟ್ರಗಳ ಸಂಪತ್ತು ರಾಷ್ಟ್ರಗಳ ಸಂಪತ್ತು ಅನ್ನೋ ಎಂಬ ಪ್ರಸಿದ್ಧ ಗ್ರಂಥವನ್ನ ಪ್ರಕಟಿಸುವುದರ ಮೂಲಕ ಅರ್ಥಶಾಸ್ತ್ರಕ್ಕೆ ಭದ್ರ ಬುನಾದಿಯನ್ನು ಹಾಕ್ತಾರೆ ಇವರೇ ಫೌಂಡೇಶನ್ ಅನ್ನು ಹಾಕದಾಗೆ ಭದ್ರ ಬುನಾದಿ ಹಾಕ್ತಾರೆ ಆಡಮ್ ಸ್ಮಿತ್ ಅವರ ಪ್ರಕಾರ ಇವರು ಹೇಳ್ತಾರೆ ಅರ್ಥಶಾಸ್ತ್ರ ಅಂದ್ರೆ ಬೇರೇನೂ ಅಲ್ಲ ಅರ್ಥಶಾಸ್ತ್ರ ಅಂದ್ರೆ ಏನು ಯಾವುದೇ ಒಬ್ಬ ವ್ಯಕ್ತಿ ಸಂಪತ್ತನ್ನ ಹೇಗೆ ಗಳಿಸ್ತಾನೆ ಯಾವುದೇ ವ್ಯಕ್ತಿ ಆಗಿರ್ಬೋದು ಅವನು ಗಳಿಸುವಂತ ಸಂಪತ್ತು ಹೇಗೆ ಗಳಿಸ್ತಾನೆ ಮತ್ತು ಗಳಿಸಿದಂತಹ ಸಂಪತ್ತನ್ನ ಹೇಗೆ ವೆಚ್ಚ ಮಾಡುತ್ತಾನೆ ಎಂಬುದನ್ನು ತಿಳಿಸುವುದೇ ಅರ್ಥಶಾಸ್ತ್ರ ಅಂತ ಸಿಂಪಲ್ ಆಗಿಬಿಟ್ಟು ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ಒಬ್ಬ ವ್ಯಕ್ತಿ ಆದಾಯವನ್ನು ಹೇಗೆ ಗಳಿಸ್ತಾನೆ ಹಾಗೆ ಗಳಿಸಿದಂತಹ ಆದಾಯವನ್ನು ಅದನ್ನು ಖರ್ಚು ಮಾಡ್ತಾನೆ ವೆಚ್ಚವನ್ನ ಮಾಡ್ತಾನೆ ಅನ್ನೋದನ್ನ ತಿಳಿಸುವಂಥದ್ದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ ಯಾರು ಆ್ಯಡಮ್ ಸ್ಮಿತ್ ಬಹುಮುಖ್ಯವಾಗಿ ಗೊತ್ತಿರಲಿ ಯಾರು ಈ ವಿಡಿಯೋಸ್ ವಿಡಿಯೋನ ನೋಡ್ತಾ ಇದ್ದೀರಾ ಬಹುಮುಖ್ಯವಾಗಿ ಎಕ್ಸಾಮ್ನಲ್ಲಿ ಈ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಯಾರಿಗೆ ಸಂಬಂಧಿಸಿದೆ ಅಂತ ಕೂಡ ಕೇಳಬಹುದು ನಿಮಗೆ ಗೊತ್ತಿದೆ ಪ್ರಶ್ನೆಗಳು ಭಾಳ ಡಿಫ್ರೆಂಟಾಗಿ ಬರ್ತಾ ಇರುವಂಥದ್ದು ಎಕನಾಮಿಕ್ಸ್ ವಿಶೇಷವಾಗಿಬಿಟ್ಟು ವಿಭಿನ್ನವಾಗಿ ಬರ್ತಾ ಇರುವಂಥದ್ದು ಆ ಕಾರಣದಿಂದ ಪ್ರಶ್ನೆಗಳು ಹೇಗ್ ಬೇಕಾದರೂ ಬರುವಂಥ ಸಾಧ್ಯತೆಗಳಿರೋದ್ರಿಂದ ಈ ಒಂದು ಸ್ಟೇಟ್ಮೆಂಟ್ ಕೂಡ ಗೊತ್ತಿರಲಿ ನೋಟ್ಸನ್ನು ಯಾರು ಮಾಡ್ಕೊಳ್ತಾ ಆ ಸಂಬಂಧಪಟ್ಟಾಗೆ ಅದು ಬರ್ಕೊಳ್ತಾ ಐ ಎಮ್ ಪಿ ಹಾಕ್ಬಿಟ್ರೆ ಬರ್ಕೊಳ್ಳಿ ಜೊತೆಗೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಬಹಳಷ್ಟು ಜನ ಕನ್ಫ್ಯೂಸನ್ ಮಾಡ್ಕೊಳ್ತೀರ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೇಳಿದಾಗ ಕೌಟಿಲ್ಯ ಯಾಕೆ ಆಗಬಾರ್ದು ಅಂತ ಪ್ರಶ್ನೆ ಬಂದ್ರೆ ನಿಮಗೆ ಗೊತ್ತಿರಲಿ ಅರ್ಥಶಾಸ್ತ್ರದ ಪಿತಾಮಹ ಅಂತ ಆಡಮ್ ಸ್ಮಿತ್ ರ ಕರಿತೀವಿ ಇವರ ದೇಶ ಸ್ಕಾಟ್ಲ್ಯಾಂಡ್ ಆಗಿರುತ್ತೆ ಆದ್ರೆ ಯಾಕೆ ಕೌಟಿಲ್ಯ ಕಂಡು ಬರಲಿಲ್ಲ ಅಂದ್ರೆ ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರೆ ಕೌಟಿಲ್ಯ ಆಗಿರಬಹುದು ಅಥವಾ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಈ ಮೂರು ಒಂದೇ ಹೆಸರು ವ್ಯಕ್ತಿ ಕೌಟಿಲ್ಯ ಚಾಣಕ್ಯ ವಿಷ್ಣುಗುಪ್ತ ಯಾರು ಈ ಮೂರು ಹೆಸರುಗಳಲ್ಲಿ ಯಾವ್ದು ಬೇಕಾದ್ರೂ ಎಕ್ಸಾಮ್ನಲ್ಲಿ ಕೇಳಬಹುದು ಹಾಗಾಗಿ ಬಿಟ್ಟು ಈ ಭಾರತ ಅರ್ಥಶಾಸ್ತ್ರದ ಪಿತಾಮಹ ಅಂತ ಚಾಣಕ್ಯನನ್ನ ನಾವು ಗುರುತಿಸ್ತೀವಿ ಹಾಗೆ ಎರಡನೇ ವ್ಯಕ್ತಿಯನ್ನ ಗಮನಿಸೋದಾದ್ರೆ ಇನ್ನೊಬ್ಬ ದೊಡ್ಡ ವಿದ್ವಾಂಸರು ಇವ್ರು ಹೇಳ್ತಾರೆ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಅಂದರೆ ಏನು ಅನ್ನೋ ಪದದ ಅರ್ಥವನ್ನು ಆಲ್ಫರ್ಡ್ ಮಾರ್ಷಲ್ ರವರು ತಮ್ಮ ಶೈಲಿಯಲ್ಲಿ ಹೇಳ್ತಾರೆ ಆಡಮ್ ಸ್ಮಿತ್ ಅವರು ಹೇಳ್ತಾರೆ ಅರ್ಥಶಾಸ್ತ್ರ ಅಂದರೆ ಸಂಪತ್ತು ಹೇಗೆ ಗಳಿಸಬೇಕು ಗಳಿಸಿದಂಥ ಸಂಪತ್ತನ್ನು ಹೇಗೆ ವೆಚ್ಚ ಮಾಡಬೇಕು ಇದನ್ನು ತಿಳಿಸುವಂಥದ್ದು ಆಲ್ಫ್ರೆಡ್ ಮಾರ್ಷಲ್ರವರ ಬಗ್ಗೆ ಪ್ರಶ್ನೆ ಈಗಾಗಲೇ ಎರಡರಿಂದ ಮೂರು ಬಾರಿ ಕೆ ಎಸ್ ಪಿ ಯಲ್ಲೇ ಬಂದಿರುವಂಥದ್ದನ್ನು ಗಮನಿಸಬಹುದು ಗೊತ್ತಿರಲಿ ಆಲ್ಫ್ರೆಡ್ ಮಾರ್ಷಲ್ ರವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಯಾವ ಸ್ಟೇಟ್ಮೆಂಟ್ ಅಂದರೆ ಯೋಗಕ್ಷೇಮದ ವ್ಯಾಖ್ಯಾನವನ್ನು ಕೊಡ್ತಾರೆ ಅಂದರೆ ವೆಲ್ಫೇರ್ ಡೆಫಿನೇಷನ್ ಗಮನಿಸಬೇಕಾಗಿದ್ದು ವೆಲ್ತ್ ಆಫ್ ನೇಷನ್ ಬೇರೆ ವೆಲ್ಫೇರ್ ಡೆಫಿನೇಷನ್ ಬೇರೆ ಈ ವೆಲ್ಫೇರ್ ಡೆಫಿನೇಷನ್ ಅನ್ನ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಆಲ್ಫ್ರೆಡ್ ಮಾರ್ಷಲ್ರವರು ಕೊಡ್ತಾರೆ ನೋಡಿ ಎಕ್ಸಾಮ್ ಹತ್ತಿರದಲ್ಲಿರೋದ್ರಿಂದ ತೀರವಾಗಿ ಎಕ್ಸ್ಪ್ಲೇನ್ ಅನ್ನ ಮಾಡೋದಕ್ಕೆ ಹೋಗೋದಿಲ್ಲ ನಿಮಗೆ ಇಷ್ಟು ಗೊತ್ತಿರಬೇಕು ಯೋಗಕ್ಷೇಮದ ವ್ಯಾಖ್ಯವನ್ನ ಕೊಟ್ಟಂತವ್ರು ಯಾರು ಆಲ್ಫ್ರೆಡ್ ಮಾರ್ಷಲ್ ಯಾವ ವರ್ಷ ಸಾವಿರದ ಎಂಟುನೂರ ತೊಂಬತ್ತು ಯೋಗಕ್ಷೇಮ ಅಂತ ಏನ್ ಬರ್ಕೊಳ್ತಿದ್ದೀರಾ ಅದರ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ವೆಲ್ಫೇರ್ ಡೆಫಿನೇಷನ್ ಕೆಲವೊಮ್ಮೆ ಪ್ರಶ್ನೆಗಳು ವೆಲ್ಫೇರ್ ಡೆಫಿನೇಷನ್ ಅನ್ನ ಕೊಟ್ಟಂತವ್ರು ಯಾರು ಅಂತ ಕೂಡ ಎಕ್ಸಾಮ್ ನಲ್ಲಿ ಕೇಳಿರೋದ್ರಿಂದ ವೆಲ್ಫೇರ್ ಡೆಫಿನೇಷನ್ ಆಗಿರ್ಬೋದು ಅಥವಾ ಯೋಗಕ್ಷೇಮದ ವ್ಯಾಖ್ಯಾನವನ್ನು ಕೊಟ್ಟಂತವ್ರು ಯಾರು ಅಂತ ಕೇಳಿದ್ರೆ ಯಾರು ಆಲ್ಫ್ರೆಡ್ ಮಾರ್ಷಲ್ ಅಂತ ಕರಿತೀನಿ ಇವ್ರೇನ್ ಹೇಳ್ತಾರೆ ಅರ್ಥಶಾಸ್ತ್ರ ಅಂದ್ರೆ ಮಾನವನ ದೈನಂದಿನ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ಮತ್ತು ಮಾನವನ ಸಂಪತ್ತಿಗಿಂತ ಅವನ ಯೋಗಕ್ಷೇಮವೇ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾರೆ ಇದು ಕೂಡ ಪ್ರಶ್ನೆಯಲ್ಲಿ ಬಂದಿದೆ ಮಾನವನ ಸಂಪತ್ತಿಗಿಂತ ಅವನ ಯೋಗಕ್ಷೇಮವೇ ಮುಖ್ಯ ಅಂತ ಹೇಳದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಆಲ್ಫ್ರೆಡ್ ಮಾರ್ಷಲ್ರವರು ಇವ್ರು ಹೇಳ್ತಾರೆ ಒಬ್ಬ ವ್ಯಕ್ತಿಯ ದೈನಂದಿನ ಚಟುವಟಿಕೆಗಳೇ ಎಕನಾಮಿಕ್ಸ್ ಆಗಿರುತ್ತೆ ಹೌದು ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎದ್ದು ಬ್ರಷ್ ಮಾಡೋದ್ರಿಂದ ರಾತ್ರಿ ಮಲಗೋ ಬ್ಲ್ಯಾಂಕೆಟ್ನವರೆಗೂ ಕೂಡ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಒಳಗೊಂಡಿರುತ್ತೆ ಅಂದರೆ ದೈನಂದಿನ ಚಟುವಟಿಕೆಗಳು ಪ್ರತಿಯೊಂದು ಏನು ಚಟುವಟಿಕೆಗಳು ಅರ್ಥಶಾಸ್ತ್ರವಾಗಿರುತ್ತೆ ಅಂತ ಆಲ್ಫ್ರೆಡ್ ಮಾರ್ಷಲ್ರವರು ಹೇಳ್ತಾರೆ ಯೋಗಕ್ಷೇಮವೇ ಮುಖ್ಯವಾಗಿರುತ್ತೆ ಸಂಪತ್ತಿಗಿಂತ ಅವನ ಯೋಗಕ್ಷೇಮವೇ ಅಂದರೆ ವೆಲ್ಫೇರ್ ಡೆಫ್ರೇಷನ್ ಮುಖ್ಯವಾಗಿರುತ್ತೆ ಹೇಳಿದಂತಹ ವ್ಯಕ್ತಿ ಆಲ್ಫ್ರೆಡ್ ಮಾರ್ಷಲ್ರವರಾಗಿರುತ್ತೆ ನೆಕ್ಸ್ಟ್ ಮೂರನೇ ವ್ಯಕ್ತಿಯನ್ನು ಗಮನಿಸೋದಾದ್ರೆ ಲಿಯೋನಲ್ ರಾಬಿನ್ಸ್ ರವರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಪಿ ಸಿ ಎಕ್ಸಾಮ್ನಲ್ಲಿ ಒಂದು ಪ್ರಶ್ನೆ ನೇರವಾಗಿ ಬಂದಿತ್ತು ಕೊರತೆಯ ಸಿದ್ಧಾಂತ ಅಥವಾ ಸ್ಕಾರ್ ಸಿಟಿ ಡೆಫಿನೇಷನ್ ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಎರಡು ಸಾವಿರದ ಹದಿನಾಲ್ಕರ ಯು ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಇದೇ ಪ್ರಶ್ನೆಯನ್ನು ಕೂಡ ಕೇಳಿದರು ಸ್ಕೇರ್ ಡೆಫಿನೇಷನ್ ಯಾರಿಗೆ ಸಂಬಂಧಪಡುತ್ತೆ ನೇರವಾಗಿ ಕೇಳುವಂಥದ್ದು ಪ್ರಶ್ನೆ ಹಾಗಾಗಿ ಬಿಟ್ಟು ಗೊತ್ತಿರಲಿ ಲಿಯೋನಲ್ ರಾಬಿನ್ಸ್ ರವರು ಅವರು ಕೊರತೆಯ ವ್ಯಾಖ್ಯಾನವನ್ನು ಕೊಡ್ತಾರೆ ಕೊರತೆಯ ವ್ಯಾಖ್ಯಾನ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಇವರು ಕೊಟ್ಟಂತಹ ವ್ಯಾಖ್ಯಾನವಾಗುತ್ತೆ ಕೊರತೆಯ ವ್ಯಾಖ್ಯಾನ ಅಂತ ಕೊಡ್ಬೋದು ಅಥವಾ ಸ್ಕ್ಯಾರ್ಸಿಟಿ ಸಿಟಿ ಡೆಫಿನೇಷನ್ ಅಂತ ಕೂಡ ಕರಿತೀವಿ ಇವರ ದೇಶ ಲಿಯೋನಲ್ ರಾಬಿನ್ಸ್ ಅವರು ಇಂಗ್ಲೆಂಡ್ ದೇಶದವರಾಗಿರ್ತಾರೆ ಇವರು ಒಂದು ಲಿಯೋನಲ್ ರಾಬಿನ್ಸ್ ರವ್ರು ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಒಂದು ಕೃತಿಯನ್ನು ಹೊರಗಡೆ ತರ್ತಾರೆ ಆ ಕೃತಿ ಕೂಡ ಬಹಳ ಇಂಪಾರ್ಟೆಂಟ್ ಬರ್ಕೊಳ್ತಾ ವಿ ವಿ ಐ ಎಂ ಪಿ ಯಾಕೆ ಬರ್ಕೊಳ್ಳಿ ದ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ದ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ಸ್ ಹಾಗಂದ್ರೆ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಎಂಬ ಕೃತಿ ಯಾರಿಗೆ ಸಂಬಂಧಪಡುತ್ತೆ ಲಿಯೋನಲ್ ರಾಬಿನ್ಸ್ ರವರಿಗೆ ಸಂಬಂಧಪಡುತ್ತೆ ಈ ಕೃತಿಯನ್ನು ಪ್ರಕಟಿಸೋದ್ರ ಮೂಲಕ ಇವರು ಯಾವುದು ಲಿಯೋನಲ್ ರಾಬಿನ್ಸ್ ರವರು ಸ್ಕ್ಯಾರ್ ಸಿಟಿ ಕೊಟ್ಟಿರುವಂಥದ್ದು ಮಾನವನ ಬಯಕೆಗಳು ಅಪರಿಮಿತ ಹ್ಯೂಮನ್ ವಾನ್ಸ್ ಇಸ್ ಅನ್ಲಿಮಿಟೆಡ್ ಅನ್ನೋ ಹಾಗೆ ಮಾನವನ ಬಯಕೆಗಳು ಅಪರಿಮಿತವಾಗಿರುತ್ತೆ ಆದರೆ ಸಂಪನ್ಮೂಲಗಳ ಲಭ್ಯತೆ ಸೀಮಿತವಾಗಿರುತ್ತದೆ ಬಯಕೆಗಳು ಈಡೇರಿಕೆಯಾಗದಿದ್ದಾಗ ಕೊರತೆ ಉಂಟಾಗತ್ತೆ ಈ ಕುರಿತು ಅಧ್ಯಯನವನ್ನು ಮಾಡುವಂತಹ ಶಾಸ್ತ್ರವೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ ಯಾರು ಲಿಯೋನಲ್ ರಾಬಿನ್ಸ್ ನಿಮಗೆ ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ ಕೊರತೆಯ ವ್ಯಾಖ್ಯಾನ ಕೊರತೆಯ ವ್ಯಾಖ್ಯಾನ ಏನು ಕೊರತೆ ನೋಡಿ ನಾ ಎಲ್ಲ ವಿಷಯಗಳನ್ನು ಎಕ್ಸ್ಪ್ಲೈನನ್ನು ಮಾಡೋದಕ್ಕೆ ಹೋದರೆ ಸಮಯ ಕಡಿಮೆ ಇರುವಂಥದ್ದು ಮತ್ತು ಎಕ್ಸಾಮ್ ಹತ್ತಿರದಲ್ಲಿರೋದರಿಂದ ನಾನು ಈ ವಿಷಯಗಳಿಗೆ ತುಂಬ ತೀರವಾಗಿ ಎಕ್ಸ್ಪ್ಲೈನನ್ನು ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ನಿಮಗೆ ಕನ್ಫ್ಯೂಸ್ ಆಗೋ ದೃಷ್ಟಿಯಿಂದ ಹೇಳೋದಾದರೆ ಕೊರತೆಯ ವ್ಯಾಖ್ಯಾನ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹತ್ರ ನೂರು ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ ನಿಮ್ಮ ಹತ್ರ ಹಂಡ್ರೆಡ್ ರುಪೀಸ್ ಇದೆ ಈ ನೂರು ರೂಪಾಯಿನಲ್ಲಿ ಉದಾಹರಣೆಗೆ ನೂರು ರೂಪಾಯಿನಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು ಉದಾಹರಣೆಗೆ ಏನಾಗಬೇಕು ನಮಗೆ ಬೇಕಾಗಿರುವಂಥದ್ದು ಯಾವುದು ಈಗ ಒಂದು ಪುಸ್ತಕ ಒಂದು ಈಗಾಗಲೇ ಬರ್ತಾ ಇರುವಂತಹ ಮಾರುಕಟ್ಟೆಗೆ ಹೊಸ ಬುಕ್ ಏನೋ ಸಾಮಾನ್ಯ ಅರ್ಥಶಾಸ್ತ್ರ ಅಂತ ಒಂದು ಬುಕ್ ಏನು ಬರ್ತಾ ಇದೆ ಸದ್ಯದಲ್ಲೇ ಮಾರುಕಟ್ಟೆಗೆ ಬರುವಂಥ ಈ ಬುಕ್ಕು ಪರ್ಚೇಸ್ ಮಾಡಬೇಕು ಅಂತ ತಿಳ್ಕೊಳ್ಳಿ ಹಾಗೆ ಇನ್ನು ನೆಕ್ಸ್ಟ್ ಒಂದು ಬುಕ್ಕನ್ನು ತಗೊಳ್ಬೇಕು ಜೊತೆಗೆ ಏನು ಬೇಕು ಒಂದು ಬುಕ್ಕು ಆಗಿರಬಹುದು ಒಂದು ಮೂವಿಯನ್ನು ನೋಡಬೇಕು ಅನ್ನೋ ಆಸೆ ಇದೆ ಒಂದು ಬುಕ್ಕಿಗೆ ಒಂದು ಇನ್ನೂರು ರೂಪಾಯಿ ಅಂತ ತಿಳ್ಕೊಳ್ಳಿ ಒಂದು ಬುಕ್ ಆಗಿರ್ಬೋದು ಅಥವಾ ಒಂದು ಮೂವಿ ನೂರು ರೂಪಾಯಿ ಅಂತ ತಿಳ್ಕೊಳ್ಳಿ ಜೊತೆಗೆ ತಿಂಡಿಯನ್ನು ಬೆಳಿಗ್ಗೆ ತಿಂಡಿಯನ್ನು ತಿನ್ನಬೇಕು ಇದಕ್ಕೊಂದು ನಲವತ್ತು ರೂಪಾಯಿ ಅಂತ ತಿಳ್ಕೊಳ್ಳಿ ಹಾಗೆ ಬೇರೆ ಬೇರೆ ಏನು ನಮ್ಮಲ್ಲಿ ದಿನದ ದೈನಂದಿನ ಚಟುವಟಿಕೆಗಳನ್ನು ಮಾಡಬೇಕು ಇರೋದೆಷ್ಟು ರೂಪಾಯಿ ನೂರು ರೂಪಾಯಿ ಇದೆ ಈ ನೂರು ರೂಪಾಯಿನಲ್ಲಿ ಎಲ್ಲ ವಿಷಯ ಎಲ್ಲವನ್ನು ಏನು ಪೂರೈಸೋದಕ್ಕೆ ಸಾಧ್ಯ ಇದೆಯಾ ಇಲ್ಲ ಹಾಗಾಗಿ ಯಾವುದನ್ನು ಪೂರೈಸಬಹುದು ಯಾವುದೋ ಒಂದು ಮೂವಿಗೆ ಹೋಗ್ಬೋದು ಅಥವಾ ಯಾವುದೋ ಒಂದು ತಿಂಡಿಯನ್ನು ತಿನ್ಬೋದು ಯಾವುದಾದ್ರೂ ಒಂದನ್ನು ಮಾಡಬಹುದು ಹಾಗೆ ಉಳಿದಿರುವಂಥದ್ದು ಏನು ಅದನ್ನೇನು ಮಾಡ್ತೀವಿ ಪೋಸ್ಟ್ಪೋನ್ ಮುಂದಕ್ಕೆ ಮುಂದೂ ಮುಂದೂಡ್ತೀವಿ ಇದನ್ನೇ ನಾವು ಈ ಉಳಿದಂತಹ ಇದನ್ನೇ ಕೊರತೆ ಅಂತ ಕರಿತೀವಿ ಗೊತ್ತಿರಲಿ ಕೊರತೆ ಇದೆರಡು ಇದನ್ನು ಪರ್ಚೇಸ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಬಿಟ್ಟು ಇದನ್ನೇನಂತ ಕರಿತೀವಿ ಕೊರತೆ ಅಂತ ಕರಿತೀವಿ ಇದನ್ನೇ ಕೊರತೆ ಇದನ್ನೇ ಸ್ಕ್ಯಾರ್ಸಿಟಿ ಡೆಫಿನೇಷನ್ ಅಂತ ಕರಿತೀವಿ ಹ್ಯೂಮನ್ ಇಸ್ ಅನ್ಲಿಮಿಟೆಡ್ ಅಂದರೆ ಮಾನವನ ಬಯಕೆಗಳು ಅಪರಿಮಿತವಾಗಿರುತ್ತೆ ಎಲ್ಲವನ್ನ ಸಂಪನ್ಮೂಲಗಳ ಲಭ್ಯತೆ ಸೀಮಿತವಾಗಿರುತ್ತೆ ಆದರೆ ಬಯಕೆಗಳು ಈಡೇರಿಕೆಯಾಗದಿದ್ದಾಗ ಕೊರತೆ ಉಂಟಾಗುತ್ತೆ ಇದನ್ನೇ ನಾವು ಏನಂತ ಕರಿತೀವಿ ಸ್ಕೇರ್ ಸಿಟಿ ಡೆಫಿನೇಷನ್ ಅಂತ ಕರಿತೀವಿ ಹಾಗೆ ನೆಕ್ಸ್ಟು ನಾಲ್ಕನೇ ವ್ಯಕ್ತಿ ಗಣ್ಯ ವ್ಯಕ್ತಿ ಹೇಳ್ತಾರೆ ಅರ್ಥಶಾಸ್ತ್ರದ ಅರ್ಥವನ್ನು ಇವ್ರು ಕೊಟ್ಟಂತಹ ಸ್ಟೇಟ್ಮೆಂಟನ್ನು ಗಮನಿಸೋದಾದರೆ ಅಭಿವೃದ್ಧಿ ಪ್ರಾಧಾನ್ಯ ವ್ಯಾಕ್ ವ್ಯಾಖ್ಯ ಅಂತ ಕರಿತೀವಿ ಇವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಂದರೆ ಅಭಿವೃದ್ಧಿನೇ ಮುಖ್ಯವಾಗಿರುತ್ತೆ ಅರ್ಥಶಾಸ್ತ್ರ ಅಂದರೆ ಅದೆಲ್ಲದಕ್ಕಿಂತ ಬಹುಮುಖ್ಯವಾಗಿ ಅಭಿವೃದ್ಧಿ ಗ್ರೌತ್ ಓರಿಯೆಂಟೆಡ್ ಡೆಫಿನೇಷನ್ ಅನ್ನ ಕೊಟ್ಟಂಥವರು ಯಾರು ಅಂತ ಕೇಳಿದ್ರೆ ಪೌಲ್ ಸ್ಯಾಮ್ಯುಯಲ್ಸನ್ ರವರು ತಮ್ಮ ಅರ್ಥಶಾಸ್ತ್ರದ ಮೂಲ ತತ್ವಗಳ ವಿಶ್ಲೇಷಣೆ ಅಂದರೆ ಫೌಂಡೇಶನ್ ಆಫ್ ಎಕನಾಮಿಕ್ ಅನಾಲಿಸಿಸ್ ಸಾವಿರದ ಒಂಬೈನೂರ ನಲವತ್ತಾರು ಎಕ್ಸಾಮ್ನಲ್ಲಿ ಕೇಳೋ ಸಾಧ್ಯತೆಗಳಿದೆ ಗೊತ್ತಿರಲಿ ಫೌಂಡೇಶನ್ ಆಫ್ ಎಕನಾಮಿಕ್ ಅನಾಲಿಸ್ ಯಾರಿಗೆ ಸಂಬಂಧಪಡತ್ತೆ ಪೌಲ್ ಸ್ಯಾಮ್ಯುಯಲ್ಸನ್ ಅವರಿಗೆ ಸಂಬಂಧಪಡತ್ತೆ ಈ ಒಂದು ಗ್ರಂಥದಲ್ಲಿ ಬೆಳವಣಿಗೆ ಆಧಾರಿತ ಅಂದ್ರೆ ಗ್ರೌತ್ ಓರಿಯೆಂಟೆಡ್ ಡೆಫಿನೇಷನ್ ಅನ್ನ ನೀಡಿರ್ತಾರೆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂದ್ರೆ ಒಂದು ರಾಷ್ಟ್ರದಲ್ಲಿ ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂದ್ರೆ ಬೆಳವಣಿಗೆಗೆ ವಿಶೇಷ ಮಹತ್ವವನ್ನು ತಮ್ಮ ಅಧ್ಯಯನದಲ್ಲಿ ನೀಡಿದ್ದರಿಂದ ಇವರ ವ್ಯಾಖ್ಯಾನವನ್ನ ಬೆಳವಣಿಗೆಯ ವ್ಯಾಖ್ಯಾನ ಎಂದು ಕರೆಸಿಕೊಳ್ತಾರೆ ಹಾಗೆ ಜೇಮ್ ಕೇನ್ಸ್ ಎಂಬ ಮಹಾನ್ ಅರ್ಥಶಾಸ್ತ್ರಜ್ಞ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಒಂದು ಕೃತಿಯನ್ನು ಹೊರಗಡೆ ತರ್ತಾರೆ ಆ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಉದ್ಯೋಗ ಆಸಕ್ತಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅಂದರೆ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ಎಂಬ ಪ್ರಸಿದ್ಧ ಕೃತಿಯನ್ನ ಪ್ರಕಟಿಸಿರ್ತಾರೆ ಈ ಗ್ರಂಥವನ್ನು ಅರ್ಥಶಾಸ್ತ್ರದ ಬೈಬಲ್ ಅಂತ ಕೂಡ ಕರೀತಾರೆ ನೋಡಿ ಎನ್ ಆರ್ ಟಿ ಪುಸ್ತಕದಲ್ಲಿ ಡಿ ಎಸ್ ಆರ್ ಟಿ ಪುಸ್ತಕದಲ್ಲಿ ಗಮನಿಸೋದಾದ್ರೆ ಈ ವಿಶೇಷವಾದಂತಹ ಮಾಹಿತಿಗಳನ್ನು ಕೂಡ ಕೊಟ್ಟಿರುವಂತ ಗಮನಿಸ್ತೀವಿ ಈ ಗ್ರಂಥವನ್ನು ಅರ್ಥಶಾಸ್ತ್ರದ ಬೈಬಲ್ ಅಂತ ಕರಿತೀವಿ ಯಾವ ಗ್ರಂಥ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಅಂಡ್ ಮನಿ ಎಂಬ ಗ್ರಂಥ ಯಾರು ಬರೀತಾರೆ ಜೆ ಎಂ ಕೇನ್ಸ್ ಅಂತ ಕರಿತೀವಿ ಹಾಗೆ ಈ ಜೆ ಎಂ ಕೇನ್ಸ್ ಅವರು ಈ ಕೃತಿಯಲ್ಲಿ ಅಭಿವೃದ್ಧಿ ಪ್ರಾಧಾನ್ಯದ ವ್ಯಾಖ್ಯ ಬಗ್ಗೆ ಇವರು ಕೂಡ ಉಲ್ಲೇಖವನ್ನ ಮಾಡ್ತಾನೆ ಹಾಗೆ ವಿಶೇಷವಾಗಿಬಿಟ್ಟು ಯಾವುದು ಅಭಿವೃದ್ಧಿ ವ್ಯಾಖ್ಯಾನ ವ್ಯಾಖ್ಯಾನ ಆಗಿರಬಹುದು ಹಾಗೆ ನಮಗೆ ಗೊತ್ತಿರಬೇಕಾಗಿದ್ದು ಸ್ಕ್ಯಾರ್ಸಿಟಿ ಸಿಟಿ ಡೆಫಿನೇಷನ್ಗಳಾಗಿರ್ಬಹುದು ವೆಲ್ತ್ ಆಫ್ ನೇಷನ್ ಆಗಿರ್ಬೋದು ಇದೆಲ್ಲ ಅರ್ಥಶಾಸ್ತ್ರದಲ್ಲಿ ಬಹು ಮುಖ್ಯವಾಗಿರುತ್ತೆ ಹಾಗೆ ಅರ್ಥವ್ಯವಸ್ಥೆ ಅತ್ಯಂತ ಪ್ರಮುಖ ಚಟುವಟಿಕೆಗಳನ್ನು ಗಮನಿಸೋದಾದರೆ ಅತ್ಯಂತ ಬಹುಮುಖ್ಯವಾಗಿರಬೇಕು ಚಟುವಟಿಕೆಗಳು ಅನುಭೋಗ ಗೊತ್ತಿರಬೇಕು ನಮಗೆ ಉತ್ಪಾದನೆ ಮತ್ತು ವಿತರಣೆ ಯಾರು ಈ ವಿಡಿಯೋಸನ್ನು ಗಮನಿಸ್ತಿದ್ದೀರಾ ಇದು ನಿಮಗೇನಾಗಿರಬೇಕು ಕನ್ನಡ ಮೀಡಿಯಮಿಗೂ ಆಗಿರ್ಬೋದು ಜೊತೆಗೆ ಏನು ಇಂಗ್ಲೀಷ್ ಮೀಡಿಯಮಿಗೂ ಅರ್ಥ ಏನೋ ಯಾವುದೇ ಥರದ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಎಕ್ಸ್ಪ್ರೆಷನ್ ಈ ಬುಕ್ಕಲ್ಲಿ ಕೊಟ್ಟಿದ್ದೀವಿ ಅರ್ಥವ್ಯವಸ್ಥೆ ಅತ್ಯಂತ ಪ್ರಮುಖ ಚಟುವಟಿಕೆಗಳು ಅನುಭೋಗ ಉತ್ಪಾದನೆ ವಿತರಣೆ ಅಂತ ಕರಿತೀವಿ ಅಂದರೆ ಏನು ಕನ್ಸಂಪ್ಷನ್ ಆಗಿರ್ಬೋದು ಪ್ರೊಡಕ್ಷನ್ ಆಗಿರ್ಬೋದು ಡಿಸ್ಟಿ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಬರ್ತೀವಿ ಇಲ್ಲಿ ಅರ್ಥವ್ಯವಸ್ಥೆಯ ವಿಧಗಳನ್ನು ಗಮನಿಸೋದಾದರೆ ಈ ಅರ್ಥವ್ಯವಸ್ಥೆಯ ವಿಧಗಳಲ್ಲಿ ಟೈಪ್ಸ್ ಆಫ್ ಎಕನಾಮಿಕ್ ಸಂಬಂಧಪಟ್ಟ ವಿಧಗಳಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಒಂದು ಬರುತ್ತೆ ಬಹುಮುಖ್ಯವಾಗಿ ನಾವು ಮೂರನ್ನು ಗಮನಿಸ್ತೀವಿ ಅರ್ಥವ್ಯವಸ್ಥೆಯ ವಿಧಗಳು ಕ್ಲಾಸಿಫಿಕೇಷನ್ ಆಫ್ ಎಕನಾಮಿಕ್ ಸಂಬಂಧಪಟ್ಟಾಗ ನೋಡೋದಾದರೆ ಇಲ್ಲಿ ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದರೆ ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಅಂತ ಕರಿತೀವಿ ಕ್ಯಾಪಿಟಲಿಸ್ಟಿಕ್ ಎಕನಾಮಿ ಹಾಗಂದ್ರೆ ಏನು ಕ್ಯಾಪಿಟಲಿಸ್ಟ್ ಎಕನಾಮಿ ಅಂದ್ರೆ ಏನು ಸಮಾಜವಾದಿ ಅರ್ಥ ವ್ಯವಸ್ಥೆ ಸೋಷಿಯಲಿಸ್ಟ್ ಎಕನಾಮಿ ಅಂದ್ರೆ ಏನು ಮಿಕ್ಸ್ಡ್ ಎಕನಾಮಿ ಅಂದ್ರೇನು ಓಪನ್ ಎಕನಾಮಿ ಅಂದ್ರೇನು ಕ್ಲೋಸ್ ಎಕನಾಮಿ ಅಂದ್ರೇನು ಮುಕ್ತ ಅರ್ಥ ವ್ಯವಸ್ಥೆ ಅಂದರೆ ಏನು ಹಾಗೆ ಏನು ಬ್ಲೂ ಎಕನಾಮಿ ಅಂದರೆ ಏನು ಈ ರೀತಿ ಪ್ರಶ್ನೆಗಳನ್ನು ಈಗಾಗಲೇ ನಲ್ಲಿ ಕೇಳೋ ಸಾಧ್ಯತೆಗಳಿದೆ ಈ ಹಿಂದೆ ಕೂಡ ಕೇಳಿರುವಂಥದ್ದು ಬಂಡವಾಳಶಾಹಿ ಅರ್ಥ ವ್ಯವಸ್ಥೆ ಹಾಗಂದ್ರೆ ಏನು ಸಿಂಪಲ್ ಆಗಿ ನೋಡೋದಾದರೆ ನಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾರೆ ಬಂಡವಾಳಶ ಭಾರತ ಯಾವ ಅರ್ಥ ವ್ಯವಸ್ಥೆಯನ್ನು ಒಳಗೊಂಡಿದೆ ಆಪ್ಷನ್ ಎ ಅನ್ನು ಕೊಟ್ಟರು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಆಪ್ಷನ್ ಬಿ ಅನ್ನು ಕೊಟ್ಟರು ಸಮಾಜವಾದಿ ಅರ್ಥವ್ಯವಸ್ಥೆ ಆಪ್ಷನ್ ಸಿ ಅನ್ನು ಕೊಟ್ಟರು ಮಿಶ್ರ ಅರ್ಥವ್ಯವಸ್ಥೆ ಆಪ್ಷನ್ ಡಿ ಅನ್ನು ಕೊಟ್ಟರು ಯಾವುದೋ ಓಪನ್ ಯಾವ ಇನ್ನೊಂದು ಯಾವುದೋ ಒಂದು ಕನ್ಫ್ಯೂಸ್ ಈ ಮೇಲಿನ ಯಾವುದು ಅಲ್ಲ ಅಂತ ಕೊಟ್ಟರು ನಮಗೆ ಗೊತ್ತಿರಬೇಕು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದರೆ ಏನು ಸಮಾಜವಾದಿ ಅರ್ಥವ್ಯವಸ್ಥೆ ಅಂದರೆ ಏನು ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೂ ಒಂದೇ ಮಾರುಕಟ್ಟೆ ಆಧಾರಿತ ಅರ್ಥ ವ್ಯವಸ್ಥೆ ಅಂದ್ರೂ ಒಂದೇ ಈ ಹಿಂದೆ ನಡೆದಂಥ ಒಂದು ಎಕ್ಸಾಮ್ ನಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕೊಡ್ಲಿಲ್ಲ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಅಂತ ಕೊಟ್ಟಿದ್ರು ನಮಗೆ ಗೊತ್ತಿರಬೇಕು ಅಥವಾ ಮುಕ್ತ ಅರ್ಥ ವ್ಯವಸ್ಥೆ ಅಂತ ಕೂಡ ಕರೀತಾರೆ ಇಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಎಲ್ಲ ಉತ್ಪಾದನಾ ಸಂಪನ್ಮೂಲಗಳು ಖಾಸಗಿ ಒಡೆತನದಲ್ಲಿ ಗೊತ್ತಿರಬೇಕು ಯಾವ ಒಡೆತನದಲ್ಲಿ ಖಾಸಗಿ ಪ್ರೈವೇಟ್ ಖಾಸಗಿ ಒಡೆತನದಲ್ಲಿ ಮತ್ತು ನಿಯಂತ್ರಣದಲ್ಲಿರುತ್ತೆ ಯಾರ ಒಡೆತನ ಮತ್ತು ನಿಯಂತ್ರಣದಲ್ಲಿ ಇರುತ್ತೆ ಅಂತ ಕೇಳಿದ್ರೆ ಖಾಸಗಿ ಒಡೆತನದಲ್ಲಿ ಮತ್ತು ನಿಯಂತ್ರಣದಲ್ಲಿರುವಂತಹ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಬಂಡವಾಳಶಾಹಿ ಅರ್ಥ ವ್ಯವಸ್ಥೆ ಅಥವಾ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಹಾಗಾದರೆ ಇದು ಎಲ್ಲ ಕಂಡು ಬರುತ್ತೆ ಉದಾಹರಣೆಯನ್ನು ನೋಡೋದಾದ್ರೆ ಅಮೇರಿಕ ದೇಶ ಆಗಿರ್ಬೋದು ಇಂಗ್ಲೆಂಡ್ ದೇಶ ಆಗಿರ್ಬೋದು ಜರ್ಮನಿ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಈ ಕೆಲವೊಂದು ರಾಷ್ಟ್ರಗಳಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯನ್ನು ನೋಡ್ತೀವಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದರೆ ಏನು ಖಾಸಗಿ ವ್ಯಕ್ತಿಗಳ ಖಾಸಗಿ ಒಡೆತನದಲ್ಲಿ ಅಥವಾ ನಿಯಂತ್ರಣದಲ್ಲಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಏನು ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಎಷ್ಟು ಉತ್ಪಾದಿಸಬೇಕು ಎಂಬ ತೀರ್ಮಾನಗಳನ್ನು ಅಂತಿಮವಾಗಿ ಯಾರಿಗೆ ಬಿಡಲಾಗುತ್ತೆ ಮಾರುಕಟ್ಟೆ ಮೇಲೆ ಬಿಡಲಾಗುತ್ತೆ ಇದು ಈ ಬಂಡವಾಳಶಾಹಿ ಅರ್ಥ ವ್ಯವಸ್ಥೆ ಯಾರಿಗೆ ಸಂಬಂಧ ಪಡುತ್ತೆ ಎಲ್ಲಿ ನಾವು ಮೂಲವಾಗಿ ನೋಡ್ತೀವಿ ಅಂತ ಕೇಳಿದ್ರೆ ಇದರ ಮೂಲವನ್ನ ಆಡಮ್ ಮಿತ್ರ ರಾಷ್ಟ್ರಗಳ ಸಂಪತ್ತು ಅಂತ ನೋಡಿದ್ವಿ ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ಇದರ ಮೂಲ ಆಡಮ್ ಪಿತ್ ವೆಲ್ತ್ ಆಫ್ ನೇಷನ್ ಸಂಬಂಧಪಟ್ಟಾಗೆ ಏನೋ ಆಡಮ್ಸ್ ಮಿತ್ರ ಅವರ ರಾಷ್ಟ್ರಗಳ ಸಂಪತ್ತು ಅಂತ ಕರಿತೀವಿ ರಾಷ್ಟ್ರಗಳ ಏನೋ ಸಂಪತ್ತು ಎಂಬ ಗ್ರಂಥದಲ್ಲಿ ಕಂಡು ಬರುತ್ತೆ ಬಂಡವಾಳಶಾಹಿ ಅರ್ಥ ಮುಕ್ತ ಅರ್ಥವ್ಯವಸ್ಥೆ ಅಥವಾ ಏನು ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಅಥವಾ ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಕೂಡ ಇದನ್ನು ಕರಿತೀವಿ ಹಾಗೆ ಬಂಡವಾಳಶಾಹಿ ಏನು ಅರ್ಥವ್ಯವಸ್ಥೆ ಹೊಂದಿರುವಂತಹ ದೇಶಗಳನ್ನು ಕೂಡ ನೋಡ್ತಾ ಬಂದ್ವಿ ಇಲ್ಲಿ ಕೆಲವೊಂದು ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಹೇಗ್ ಕೇಳ್ತಾರೆ ಅದು ಅದರಲ್ಲೂ ವಿಶೇಷವಾಗಿಬಿಟ್ಟು ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಸ್ಟೇಟ್ಮೆಂಟ್ ವೈಸ್ನಲ್ಲಿ ಕೊಡ್ತಾರೆ ಬಂಡವಾಳಶಾಹಿ ಅರ್ಥ ವ್ಯವಸ್ಥೆ ಅಂದರೆ ಹೀಗೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಕಂಡು ಬರುವಂಥ ರಾಷ್ಟ್ರಗಳು ಹೀಗೆ ಇದ್ರ ಮಧ್ಯದಲ್ಲಿ ಭಾರತ ಅಂತ ಕೊಡಬಹುದು ಹಾಗೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಮುಖ್ಯ ಉದ್ದೇಶ ಏನು ಲಾಭ ಆಗಿರುತ್ತೋ ಅಥವಾ ನಷ್ಟ ಪಡೆಯುವಂಥದ್ದು ಅಥವಾ ಸಮಾಜದ ಉದ್ಧಾರನೋ ಏನು ಈ ರೀತಿ ಪ್ರಶ್ನೆಗಳನ್ನು ಕೊಟ್ಬಿಟ್ಟು ಒಂದು ಎರಡು ಮೂರು ಸರಿ ಒಂದು ಎರಡು ಮಾತ್ರ ಸರಿ ಅಥವಾ ಮೇಲಿನ ಎಲ್ಲವೂ ಸರಿ ಅಥವಾ ಮೇಲಿನ ಎಲ್ಲವೂ ತಪ್ಪು ಈ ರೀತಿ ಆಪ್ಷನ್ಸ್ಗಳನ್ನು ಕೊಡ್ತಾರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಒಂದು ಮುಖ್ಯ ಗುರಿ ಏಮ್ ಆಗಿರುತ್ತೆ ಉದ್ದೇಶ ಗರಿಷ್ಠ ಲಾಭಗೊಳಿಸು ಗಳಿಸುವಂಥದ್ದು ಏನಾಗಿರುವಂಥದ್ದು ಗರಿಷ್ಠವಾಗಿ ಲಾಭವನ್ನ ಪ್ರಾಫಿಟ್ ಏಮನ್ನು ಇಟ್ಕೊಂಡಿರುವಂಥದ್ದು ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಮುಖ್ಯ ಉದ್ದೇಶವಾಗಿರುತ್ತೆ ಹಾಗೆ ಲೇವಿಸ್ ಮಾದರಿಯ ಆರ್ಥಿಕತೆಯನ್ನು ಎರಡು ವಲಯಗಳಾಗಿ ವಿಭ ವಿಭಜಿಸುತ್ತೆ ಬಂಡವಾಳ ವಲಯ ಮತ್ತು ಜೀವನಾಧಾರ ವಲಯ ಅಂತ ಕರಿತೀವಿ ಈ ಹಿಂದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಗ್ರೂಪ್ ಸಿ ಎಕ್ಸಾಮ್ ಏನ್ ನಡೆಯುತ್ತೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಲೇವಿಸ್ ಮಾದರಿ ಆರ್ಥಿಕತೆ ಎರಡು ವಲಯಗಳಾಗಿ ವಿಭಜಿಸುತ್ತೆ ಯಾವ ಎರಡು ಒಂದು ಬಂಡವಾಳಶಾಹಿ ವಲಯ ಮತ್ತೊಂದು ಜೀವನಾಧಾರ ವಲಯ ಅಂತ ಎರಡು ವಲಯಗಳಾಗಿ ವಿಭಜಿಸುತ್ತೆ ಅದು ನಮಗೆ ಗೊತ್ತಿರಬೇಕು ಇದು ಕೂಡ ಗ್ರೂಪ್ ಸಿ ಎಕ್ಸಾಮ್ ನಲ್ಲಿ ಬಂದಿರುವಂತಹ ಪ್ರಶ್ನೆ ಕೂಡ ಹೌದು ಹಾಗೆ ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ತತ್ವಗಳು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವೊಂದು ತತ್ವಗಳಾಗಿರ್ಬೋದು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಅಂದರೆ ಸೋಷಿಯಲಿಸ್ಟ್ ಎಕನಾಮಿ ಅಂತ ಕರಿತೀವಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ನಮಗೆ ಗೊತ್ತಾಯಿತು ಖಾಸಗಿ ವ್ಯಕ್ತಿಗಳ ನಿಯಂತ್ರಣದಲ್ಲಿರುವಂಥದ್ದು ಏನು ಖಾಸಗಿ ವ್ಯಕ್ತಿಗಳ ಖಾಸಗಿಯವರ ನಿಯಂತ್ರಣ ಒಡೆತನದಲ್ಲಿದ್ದರೆ ಅದನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಅದರ ತದ್ವಿರುದ್ಧನೇ ಸಮಾಜವಾದಿ ಅರ್ಥವ್ಯವಸ್ಥೆ ಹಾಗಂದ್ರೆ ಏನು ಅನ್ನೋದನ್ನು ನೋಡೋದಾದ್ರೆ ಸಮಾಜದ ಸಮಗ್ರ ಹಿತಾಸಕ್ತಿಯನ್ನ ವೃದ್ಧಿಸಲು ಎಲ್ಲ ಉತ್ಪಾದನಾ ಸಂಪನ್ಮೂಲಗಳು ಎಲ್ಲ ಉತ್ಪಾದನಾ ಸಂಪನ್ಮೂಲಗಳು ಸರಕಾರದ ವಿ ವಿ ಐ ಎಂ ಪಿ ಬರ್ಕೊಳ್ತಾ ಇದನ್ನು ಯುನೈಟೆಡ್ ಕಾಮ್ ಹಾಕ್ಬಿಟ್ಟು ಅಂಡರ್ಲೈನ್ ಮಾಡಿ ಬರ್ಕೊಳ್ಬೇಕು ಸರ್ಕಾರದ ಒಡೆತನದಲ್ಲಿ ಮತ್ತು ನಿಯಂತ್ರಣದಲ್ಲಿದ್ರೆ ಖಾಸಗಿ ಒಡೆತನ ಮತ್ತು ನಿಯಂತ್ರಣದಲ್ಲಿದ್ರೆ ಬಂಡವಾಳಶಾಹಿ ಅರ್ಥ ವ್ಯವಸ್ಥೆ ಸರ್ಕಾರದ ಒಡೆತನ ಮತ್ತು ನಿಯಂತ್ರಣದಲ್ಲಿದ್ದರೆ ಅದನ್ನ ಸಮಾಜವಾದಿ ಅರ್ಥ ವ್ಯವಸ್ಥೆ ಅಂತ ಕರೆಸ್ಕೊಳ್ಳುತ್ತೆ ಇದನ್ನ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತ ಕೂಡ ಕರೀತಾರೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕೇಳ ಕೇಳಬಹುದು ಅಥವಾ ಕೇಳದೇ ಇರಬಹುದು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತ ಕೇಳಬಹುದು ಕೇಳದೇ ಇರಬಹುದು ಇದೆರಡೂ ಒಂದೇ ಅರ್ಥವನ್ನ ಕೊಡುತ್ತೆ ಅದನ್ನ ನೋಡಿದ್ವಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಮೂಲವನ್ನ ಆಡಮ್ ಸ್ಮಿತ್ ಇಂದ ನೋಡಿದ್ವಿ ಹಾಗಾದ್ರೆ ಸಮಾಜವಾದಿ ಅರ್ಥವ್ಯವಸ್ಥೆಯ ಮೂಲ ಗೊತ್ತಿರಬೇಕು ಕಾಲ್ಮಾಕ್ಸ್ ರ ಸಂಬಂಧ ಪಡುತ್ತೆ ಕಾಲ್ಮಾಕ್ಸ್ ರವರಿಗೆ ಸಂಬಂಧ ಪಡುವಂಥದ್ದನ್ನ ಗಮನಿಸ್ತಾ ಬಂದ್ವಿ ಹಾಗೆ ಇಲ್ಲಿ ಅರ್ಥವ್ಯವಸ್ಥೆ ಸಮಾಜವಾದಿ ಅರ್ಥವ್ಯವಸ್ಥೆಯ ವಿಶೇಷ ಏನು ಏನು ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸ್ಬೇಕು ಎಷ್ಟು ಉತ್ಪಾದಿಸ್ಬೇಕು ಎಂಬ ತೀರ್ಮಾನವನ್ನ ಎಂಬ ತೀರ್ಮಾನವನ್ನ ಯಾರ್ಗೊಳ್ತಾರೆ ಇಲ್ಲಿ ಯಾ ಯೋಜನೆ ಯೋಜನಾ ಯೋಜನಾ ಆಯೋಗ ಆಗಿರ್ಬೋದು ಆಯಾ ರಾಷ್ಟ್ರ ಆಯಾ ರಾಷ್ಟ್ರಗಳಾಗಿರ್ಬೋದು ಅಥವಾ ಯೋಜನಾ ಅಲ್ಲಿ ಸಂಬಂಧಪಟ್ಟ ಯೋಜನಾ ಆಯೋಗ ಆಗಿರ್ಬೋದು ಅಥವಾ ಯೋಜನಾ ಪ್ರಾಧಿಕಾರ ಆಗಿರ್ಬೋದು ಅದು ಕೈಗೊಳ್ಳುತ್ತೆ ಹಾಗೆ ಈ ಒಂದು ಸಮಾಜವಾದಿ ಅರ್ಥವ್ಯವಸ್ಥೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಇಲ್ಲೇನಾಗಬೇಕು ಅರ್ಥವೇ ಮುಖ್ಯ ಗುರಿ ಅಲ್ಲಿ ಲಾಭವಾಗಿತ್ತು ಇಲ್ಲೇನಾಗತ್ತೆ ಇಲ್ಲಿಯ ಉದ್ದೇಶ ಆರ್ಥಿಕ ಅಸಮಾನತೆಯನ್ನು ಆರ್ಥಿಕ ಅಸಮಾನತೆ ನೋಡಿ ನಿಮಗೆ ಏನು ಎಕನಾಮಿಕ್ ಸಂಬಂಧಪಟ್ಟಾಗೆ ಯಾವುದು ಕೆ ಪಿ ಎಸ್ ಸಿಲಬಸ್ ಆಧಾರಿತವಾಗಿಟ್ಕೊಂಡು ಇಪ್ಪತ್ತ ಆರು ಅಧ್ಯಾಯಗಳನ್ನು ಒಳಗೊಂಡಿರುವಂತಹ ಒಂದು ಪುಸ್ತಕವನ್ನು ಈಗಾಗಲೇ ಸದ್ಯದಲ್ಲೇ ನಿಮಗೆ ಮಾರುಕಟ್ಟೆಯಲ್ಲಿ ಬರ್ತಾ ಇದೆ ಹೊಸ ಅಪ್ಡೇಟ್ ವರ್ಷನ್ ಆಗಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಎಲ್ಲವನ್ನು ಒಳಗೊಂಡಿರುವಂಥ ಪುಸ್ತಕ ಸದ್ಯದಲ್ಲಿ ಬರುತ್ತೆ ಅಲ್ಲಿ ನಿಮಗೆ ಗೊತ್ತಿರಲಿ ಈ ಸಮಾಜವಾದಿ ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ಇದು ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳುವಂಥ ಸಾಧ್ಯತೆಗಳಿದೆ ಇಲ್ಲಿ ನಿಮಗೆ ಒಂದು ಟಾಪಿಕ್ ಬರುತ್ತೆ ಆದಾಯದ ಅಸಮಾನತೆ ಅನ್ನೋ ಒಂದು ಟಾಪಿಕ್ ಬರುತ್ತೆ ಆ ಒಂದು ಟಾಪಿಕ್ ನಲ್ಲಿ ಅಂದ್ರೆ ಇನ್ಕಮ್ ಇನ್ ಈಕ್ವಾಲಿಟಿ ಯಾಕೆ ಇನ್ಕಮ್ ಇನ್ ಈಕ್ವಾಲಿಟಿ ಆಗುತ್ತೆ ಅದರ ಕಾರಣಗಳೇನು ಹಾಗೆ ಯಾವುದು ಲಾರೆನ್ಸ್ ಕರ್ವ್ ಏನನ್ನ ತಿಳಿಸುತ್ತೆ ಗಿನಿ ಗುಣಾಂಕ ಏನನ್ನ ತಿಳಿಸುತ್ತೆ ಎಲ್ಲವನ್ನ ಆ ಟಾಪಿಕ್ ನಲ್ಲಿ ನೋಡ್ತಾ ಬರ್ತೀವಿ ಇಷ್ಟು ಗೊತ್ತಿರಲಿ ಸಮಾಜವಾದಿ ಅರ್ಥವ್ಯವಸ್ಥೆ ಏನಾಗಿರುವಂಥದ್ದು ಅಸ ಆರ್ಥಿಕ ಅಸಮಾನತೆಯನ್ನ ಏನ್ ಮಾಡಬೇಕು ಹೋಗಲಾಡಿಸಬೇಕು ಆ ಕಾರಣದಿಂದ ಈ ಸಮಾಜವಾದಿ ಅರ್ಥ ವ್ಯವಸ್ಥೆ ಬರುವಂಥದ್ದು ಸೈಂಟ್ ಸೈಮನ್ ಮತ್ತು ರಾಬರ್ಟ್ ರವರು ಓವೆ ರಾಬರ್ಟ್ ಓವೆನ್ ರವರು ಸಮಾಜ ಸಮಾಜವಾದಿ ವ್ಯವಸ್ಥೆಯನ್ನು ಪ್ರತಿಪಾದಿಸಿದಂತಹ ವ್ಯಕ್ತಿಗಳು ಇದು ಕೂಡ ಪ್ರಶ್ನೆ ಆಗಿರುವಂಥದ್ದು ಸೈಂಟ್ ಸೈಮನ್ ಮತ್ತು ರಾಬರ್ಟ್ ಓವೆನ್ ರವರು ಸಮಾಜವಾದಿ ಅರ್ಥ ವ್ಯವಸ್ಥೆಯನ್ನ ಪ್ರತಿಪಾದಿಸಿದಂತಹ ಏನು ಗಣ್ಯ ವ್ಯಕ್ತಿಗಳು ಕೂಡ ಹೌದು ಹಾಗೆ ಇಲ್ಲಿ ಗಮನಿಸೋದಾದರೆ ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಮಾಜವಾದಿ ಅರ್ಥವ್ಯವಸ್ಥೆಯನ್ನ ಈ ಸಮಾಜವಾದಿ ಸಂಬಂಧಪಟ್ಟ ಹಾಗೆ ಸಮಾಜವಾದಿ ಅರ್ಥ ವ್ಯವಸ್ಥೆಯನ್ನ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾ ದೇಶ ಏನ್ಮಾಡುತ್ತೆ ರೂಢಿಸ್ಕೊಳ್ಳುತ್ತೆ ಆ ಒಂದು ರಷ್ಯಾ ದೇಶ ರೂಢಿಸ್ಕೊಂಡ ನಂತರ ಚೀನಾ ದೇಶಗಳಾಗಿರ್ಬೋದು ಬೇರೆ ಬೇರೆ ದೇಶಗಳು ಇದರ ಹಿಂದೆ ಮತ್ತೆ ನಡೆಯುವಂಥದ್ದನ್ನು ಗಮನಿಸ್ತಾ ಬರ್ತೀವಿ ಈಗಾಗಲೇ ನೋಡ್ತಾ ಬಂದ್ವಿ ಯಾವುದೋ ಅರ್ಥವ್ಯವಸ್ಥೆ ಏನು ಸಮಾಜವಾದಿ ಅರ್ಥವ್ಯವಸ್ಥೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಇದನ್ನ ನೋಡ್ತಾ ಬಂದ್ವಿ ಮಿಶ್ರ ಅರ್ಥ ವ್ಯವಸ್ಥೆ ಅಂದ್ರೆ ಏನು ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲೂ ಭಾರತ ಕಾಣಲಿಲ್ಲ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲೂ ಭಾರತ ಕಾಣಲಿಲ್ಲ ಇನ್ನೆಲ್ಲಿ ಕಾಣತ್ತೆ ಅನ್ನೋದನ್ನ ನೋಡೋದಾದ್ರೆ ಈ ಹಿಂದೆ ಪ್ರಶ್ನೆ ಬಹಳಷ್ಟು ಬಾರಿ ಕೇಳಿರುವಂಥದ್ದು ಭಾರತ ಯಾವ ರೀತಿಯ ಅರ್ಥವ್ಯವಸ್ಥೆಗೆ ಸಂಬಂಧಿಸಿದೆ ಮಿಶ್ರ ಅರ್ಥ ವ್ಯವಸ್ಥೆ ಅಂತ ಕರಿತೀವಿ ಹಾಗಂದ್ರೆ ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ ಏನು ಇಲ್ಲಿ ಗೊತ್ತಿರಬೇಕಾಗಿದ್ದು ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ ಸರಕಾರ ಮತ್ತು ಖಾಸಗಿ ಸರ್ಕಾರ ಮತ್ತು ಖಾಸಗಿ ವಲಯಗಳು ನಿಯಂತ್ರಣದಲ್ಲಿರುವಂತಹ ಅರ್ಥವ್ಯವಸ್ಥೆಯನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಅಂದರೆ ಸರ್ಕಾರನೂ ಇರುತ್ತೆ ಜೊತೆಗೆ ಖಾಸಗಿ ವಲಯಗಳು ಇರುತ್ತೆ ಇದೆರಡರ ಮಿಶ್ರಣವನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಉದಾಹರಣೆಗೆ ಗಮನಿಸೋದಾದರೆ ನಮ್ಮಲ್ಲಿ ಏನಾಗಿರುವಂಥದ್ದು ಒಂದು ಸಿಮ್ ಉದಾಹರಣೆಗೆ ಒಂದು ಸಿಮ್ಮನ್ನು ತಗೊಳ್ಳೋದಾದ್ರೆ ಬಿ ಎಸ್ ಎನ್ ಎಲ್ ಎಂಬ ಒಂದು ಸಿಮ್ ಇದೆ ಸರ್ಕಾರ ಏನು ನೇತೃತ್ವವನ್ನು ವಹಿಸಿಕೊಳ್ಳುವಂತಹ ಏನು ಬಿ ಎಸ್ ಎನ್ ಎಲ್ ಸಿಮ್ ಅನ್ನು ಕೂಡ ಕಾಣ್ತೀವಿ ಹಾಗೆ ಜಿಯೋ ಆಗಿರಬಹುದು ಏರ್ಟೆಲ್ ಪ್ರೈವೇಟ್ ಸಂಬಂಧಪಟ್ಟಾಗೂ ಇದೆ ನಮ್ಮಲ್ಲಿ ಸರ್ಕಾರಿ ಶಾಲೆಗಳು ಕಂಡು ಬರುತ್ತೆ ಪ್ರೈವೇಟ್ ಶಾಲೆಗಳು ಕಂಡು ಬರುತ್ತೆ ನಮ್ಮಲ್ಲಿ ಸರ್ಕಾರಿ ಬಸ್ಗಳು ಕಂಡು ಬರುತ್ತೆ ಪ್ರೈವೇಟ್ ಏನೋ ಬಸ್ಗಳು ಕಂಡು ಬರುತ್ತೆ ಮಿಶ್ರ ಅರ್ಥ ವ್ಯವಸ್ಥೆ ಅಂತ ಕರಿತೀವಿ ಸರ್ಕಾರ ಮತ್ತು ಖಾಸಗಿ ವಲಯಗಳು ನಿಯಂತ್ರಣದಲ್ಲಿರುವಂತಹ ಒಂದು ಅರ್ಥ ವ್ಯವಸ್ಥೆಯನ್ನು ಮಿಶ್ರ ಅರ್ಥ ವ್ಯವಸ್ಥೆ ಅಂತ ಕರಿತೀವಿ ಹಾಗೆ ಇಲ್ಲಿ ಒಂದು ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು ಈ ಮಿಶ್ರ ಅರ್ಥ ವ್ಯವಸ್ಥೆ ಭಾರತವನ್ನು ಭಾರತವ ಯಾವಾಗ ಅಳವಡಿಸ್ಕೊಳ್ತು ಅಂತ ಕೇಳಿದರೆ ಗೊತ್ತಿರಲಿ ಭಾರತ ಮಿಶ್ರ ಅರ್ಥ ವ್ಯವಸ್ಥೆಯನ್ನು ಸಾವಿರದ ಒಂಬೈನೂರ ನಲವತ್ತೆಂಟರ ಭಾರತದಲ್ಲಿ ಮೊಟ್ಟ ಮೊದಲ ಕೈಗಾರಿಕಾ ನೀತಿ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಕೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟು ನಿಮಗೊಂದು ಟಾಪಿಕ್ ಬರುತ್ತೆ ಕೈಗಾರಿಕಾ ರಂಗ ಅಂತ ಕರಿತೀವಿ ಇಂಡಸ್ಟ್ರಿಯಲ್ ಸಂಬಂಧಪಟ್ಟ ಹಾಗೆ ಅಲ್ಲಿ ಆ ಟಾಪಿಕ್ನಲ್ಲಿ ಏನಾಗಿರುವಂಥ ಚಾಪ್ಟರ್ ಏನು ಚಾಪ್ಟರ್ ಸಿಕ್ಸ್ಟೀನ್ ನಲ್ಲಿ ಏನು ಕೈಗಾರಿಕಾ ರಂಗ ಅಂತ ಕರಿತೀವಿ ಅಲ್ಲಿ ಒಂದು ಕೈಗಾರಿಕೆಗೆ ಸಂಬಂಧಪಟ್ಟ ಭಾರತದ ಮೊಟ್ಟ ಮೊದಲ ಕೈಗಾರಿಕಾ ಏನೋ ನೀತಿ ಅಂತ ಕರಿತೀವಿ ಇಂಡಸ್ಟ್ರಿಯಲ್ ಪಾಲಿಸಿ ಯಾವಾಗ ಸಾವಿರದ ಒಂಬೈನೂರ ನಲವತ್ತೆಂಟು ಏನು ಇಂಡಸ್ಟ್ರಿಯಲ್ ಪಾಲಿಸಿ ಬರುತ್ತೆ ಅದರ ಮುಖಾಂತರ ಭಾರತ ಮಿಶ್ರ ಆರ್ಥಿಕತೆಯನ್ನು ಸಾವಿರದ ಒಂಬೈನೂರ ನಲವತ್ತೆಂಟರ ಮೊದಲ ಕೈಗಾರಿಕಾ ನೀತಿಯಲ್ಲಿ ಏನೋ ರೂಢಿಸಿಕೊಂಡು ಬಂದಿರುವಂಥದನ್ನ ಗಮನಿಸ್ತೀವಿ ಹಾಗೆ ಜೊತೆಗೆ ಗೊತ್ತಿರಬೇಕು ಮುಕ್ತ ಅರ್ಥವ್ಯವಸ್ಥೆ ಅಂದರೆ ಏನು ಸಿಂಪಲ್ ಆಗಿ ನಾನು ಹೇಳ್ತಾ ಬರ್ತೀನಿ ಮುಕ್ತ ಅರ್ಥವ್ಯವಸ್ಥೆ ಅಥವಾ ಓಪನ್ ಎಕನಾಮಿ ಅಂದರೆ ಇಲ್ಲೇನಾಗಿರುವಂಥದ್ದು ಇತರ ರಾಷ್ಟ್ರಗಳೊಂದಿಗೆ ಅಂದರೆ ಭಾರತ ಏನಾಗಿರುವಂಥದ್ದು ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಪ್ರಪಂಚದ ವಿಶ್ವದ ಇನ್ನಿತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿರುವಂತಹ ಅರ್ಥವ್ಯವಸ್ಥೆಯನ್ನು ಏನಂತ ಕರಿಬೋದು ಮುಕ್ತ ಅರ್ಥವ್ಯವಸ್ಥೆ ಓಪನ್ ಎಕನಾಮಿ ಅಂತ ಕರಿತೀವಿ ಅಂದರೆ ಒಂದು ರಾಷ್ಟ್ರ ಏನಿದೆ ಆ ರಾಷ್ಟ್ರ ಇನ್ನಿತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕವನ್ನು ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರೆ ಅದನ್ನೇನಂತ ಕರಿತೀವಿ ಮುಕ್ತ ಅರ್ಥವ್ಯವಸ್ಥೆ ಅಥವಾ ಓಪನ್ ಎಕನಾಮಿ ಅಂತ ಕರಿತೀವಿ ಹಾಗಾದರೆ ಮುಚ್ಚಿದ ಅರ್ಥವ್ಯವಸ್ಥೆ ಇದು ಇದರ ಅಪೋಸಿಟ್ ಆಗಿರುತ್ತೆ ಇತರ ರಾಷ್ಟ್ರಗಳೊಂದಿಗೆ ಯಾವುದೇ ವ್ಯಾಪಾರ ಸಂಪರ್ಕವನ್ನು ಹೊಂದದೇ ಇದ್ದರೆ ಅದನ್ನೇನಂತ ಕರಿತೀವಿ ಕ್ಲೋಸ್ಡ್ ಎಕನಾಮಿ ಅಂತ ಕೂಡ ಕರಿತೀವಿ ಹಾಗೆ ದ್ವಂದ್ವ ಅರ್ಥವ್ಯವಸ್ಥೆ ಡ್ಯುಯಲ್ ಎಕನಾಮಿ ಅಂತ ಕರಿತೀವಿ ಒಂದು ದೇಶದೊಳಗೆ ಎರಡು ಪ್ರತ್ಯೇಕ ಆರ್ಥಿಕ ವಲಯಗಳು ಅಸ್ತಿತ್ವವಾಗಿದ್ದರೆ ಒಂದು ದೇಶದಲ್ಲಿ ಎರಡು ಪ್ರತ್ಯೇಕ ಆರ್ಥಿಕತೆ ಏನಾಗಿರುವಂಥದ್ದು ಅಸ್ತಿತ್ವದಲ್ಲಿದ್ದರೆ ವಿವಿಧ ಹಂತದ ಅಭಿವೃದ್ಧಿ ತಂತ್ರಜ್ಞಾನ ಬೇಡಿಕೆ ಏನೇ ಇರಲಿ ನಮಗೆ ಗೊತ್ತಿರಬೇಕು ಏನು ದ್ವಂದ್ವ ಅರ್ಥ ವ್ಯವಸ್ಥೆ ಅಂದ್ರೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉತ್ಪಾದನಾ ವಿಧಾನಗಳೆರಡು ಅಸ್ತಿತ್ವದಲ್ಲಿದ್ದರೆ ಇದ್ರೆ ಅದನ್ನೇ ನಾವೇನಂತ ಕರಿತೀವಿ ದ್ವಂದ್ವ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಹಾಗಂದ್ರೆ ಡ್ಯುಯಲ್ ಎಕನಾಮಿ ಸಾಂಪ್ರದಾಯಿಕ ಆಗಿರಬಹುದು ಸಾಂಪ್ರದಾಯಿಕ ಮತ್ತು ಆಧುನಿಕ ಉತ್ಪಾದನಾ ವಿಧಾನಗಳೆರಡು ಅಸ್ತಿತ್ವದಲ್ಲಿದ್ದರೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಉತ್ಪಾದನಾ ವಿಧಾನಗಳೆರಡು ಏನು ಅಸ್ತಿತ್ವದಲ್ಲಿದ್ದರೆ ಅದರ ದ್ವಂದ್ವ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಉದಾಹರಣೆಗೆ ನೋಡೋದಾದ್ರೆ ಸಾಂಪ್ರದಾಯಿಕ ಕೃಷಿ ವಲಯ ಇದೆ ನಮ್ಮಲ್ಲಿ ಸಾಂಪ್ರದಾಯಿಕ ಕೃಷಿ ಇವತ್ತಿಗೂ ಕೂಡ ಮಾಡ್ತಾ ಬರ್ತಿದೀವಿ ಹಾಗೆ ಆಧುನಿಕ ಕೈಗಾರಿಕೆಗಳು ಇವತ್ತಿದೆ ಹೊಸದಾಗಿ ಆಧುನಿಕವಾದಂತಹ ಕೈಗಾರಿಕೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಎರಡು ರೀತಿಯ ಏನೋ ಎರಡು ರೀತಿಯಂತಹ ಅರ್ಥ ವ್ಯವಸ್ಥೆ ಒಳಗೊಂಡಿದ್ರೆ ಅದನ್ನೇ ನಾವೇನಂತ ಕರಿತೀವಿ ದ್ವಂದ್ವ ಅರ್ಥ ವ್ಯವಸ್ಥೆ ಅಂತ ಕರಿತೀವಿ ಹಾಗೆ ಗೋಲ್ಡಿಲಾಕ್ ಎಕನಾಮಿ ಅಂತ ಕರಿತೀವಿ ಹಾಗಂದ್ರೆ ಏನು ಗೋಲ್ಡಿಲಾಕ್ ಲಾಕ್ ಎಕಾನಮಿ ಅಂದರೆ ಇಲ್ಲಿ ಗೊತ್ತಿರಬೇಕು ಆರ್ಥಿಕತೆಯಲ್ಲಿ ಸಂಬಂಧಪಟ್ಟಾಗೆ ಇಲ್ಲಿ ಜಿ ಡಿ ಪಿಯನ್ನ ಏನೋ ನಿರಂತರವಾಗಿ ಜಿ ಡಿ ಪಿಯ ಬೆಳವಣಿಗೆ ದರವನ್ನು ಹೊಂದುತ್ತಿದ್ರೆ ಯಾವುದೇ ಕಾರಣಗಳನ್ನು ಯಾವುದೇ ಹಣದುಬ್ಬರ ಆಗಿರ್ಬೋದು ಮತ್ತು ಆರ್ಥಿಕ ಹಿಂಜರಿತಗಳಿಲ್ಲದೆ ಹಣದುಬ್ಬರ ಮತ್ತು ಆರ್ಥಿಕ ಹಿಂಜರಿತಗಳಿಲ್ಲದೆ ಏನು ನಿರಂತರವಾಗಿ ಜಿ ಡಿ ಪಿಯ ಬೆಳವಣಿಗೆ ದರವನ್ನು ಹೊಂದುತ್ತಿರುವಂಥ ಅರ್ಥ ಗೋಲ್ಡಿ ಲಾಕ್ ಅಂತ ಕರಿತೀವಿ ಜಿ ಡಿ ಪಿ ಅನ್ನೋ ಒಂದು ಕಾನ್ಸೆಪ್ಟೇ ಬರುತ್ತೆ ನಿಮಗೆ ಯಾವುದು ಜಿ ಡಿ ಪಿ ಅಂದ್ರೆ ಏನು ಜಿ ಎನ್ ಪಿ ಅಂದ್ರೆ ಏನು ಎನ್ ಎನ್ ಪಿ ಅಂದ್ರೆ ಏನು ಎನ್ ಡಿ ಪಿ ಅಂದ್ರೆ ಏನು ಎಲ್ಲ ನೆಕ್ಸ್ಟ್ ಒಂದು ಚಾಪ್ಟರ್ ವೈಸಲ್ಲೇ ನೋಡ್ತಾ ಬರೋಣ ಇಲ್ಲಿ ಗೊತ್ತಿರಬೇಕು ಗೋಲ್ಡಿ ಲಾಕ್ ಅಂದ್ರೆ ಏನು ಯಾವುದೇ ರೀತಿಯಂತ ಹಣದುಬ್ಬರ ಮತ್ತು ಆರ್ಥಿಕ ಹಿಂಜರಿತಗಳಿಲ್ಲದೆ ಎಕನಾಮಿಕ್ ಕ್ರೈಸಿಸ್ ಆಗದೆ ನಿರಂತರವಾಗಿ ಜಿ ಡಿ ಪಿಯ ಬೆಳವಣಿಗೆ ದರವನ್ನು ಹೊಂದುತ್ತಿರುವಂಥ ಒಂದು ಅರ್ಥವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಗೋಲ್ಡಿ ಲಾಕ್ ಎಕನಾಮಿ ಅಂತ ಕರಿತೀವಿ ಅದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಕ್ಸಾಮ್ನ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇದೆ ಸಮಯ ಕಡಿಮೆ ಇರೋದರಿಂದ ಸ್ವಲ್ಪ ಸ್ಪೀಡಾಗೆ ಹೋಗಬೇಕಾಗತ್ತೆ ಹಾಗೆ ಮುಕ್ತ ಮಾರುಕಟ್ಟೆ ಆಧಾರಿತ ಅರ್ಥವ್ಯವಸ್ಥೆ ಅಂತ ಕರಿತೀವಿ ಹಾಗೆ ನೀಲಿ ಆರ್ಥಿಕತೆ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀಲಿ ಆರ್ಥಿಕತೆ ಬ್ಲೂ ಎಕನಾಮಿ ಅಂತ ಕರಿತೀವಿ ಇದೇನೂ ಇಲ್ಲ ಬ್ಲೂ ಎಕನಾಮಿ ಅಂದರೆ ಸಾಗರ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯನ್ನೇ ನಾವು ನೀಲಿ ಏನು ನೀಲಿ ಎಕನಾಮಿ ಅಂತ ಕರಿತೀವಿ ಅಥವಾ ನೀಲಿ ಅರ್ಥಶಾಸ್ತ್ರ ನೀಲಿ ಯಾವುದು ಆರ್ಥಿಕತೆ ಅಂತ ಕರಿತೀವಿ ಸಾಗರ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ನಮ್ಮಲ್ಲಿ ಏನಾಗಿರುವಂತದ್ದು ಯಾವುದು ಯಾ ಇಲ್ಲಿ ಕಂಡು ಸಾಗರ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯನ್ನೇ ನೀಲಿ ಆರ್ಥಿಕತೆ ಅಂತ ಕರಿತೀವಿ ಹಾಗಂದ್ರೆ ಏನು ಗೊತ್ತಿರಲಿ ಒಂದು ರಾಷ್ಟ್ರದ ನೀಲಿ ಆರ್ಥಿಕತೆಯನ್ನ ಅಭಿವೃದ್ಧಿ ಪಡಿಸೋದಂದ್ರೆ ಏನು ಅದರ ಸಮುದ್ರ ವ್ಯಾಪಾರ ಮಾರ್ಗಗಳನ್ನು ಅಭಿವೃದ್ಧಿಪಡಿಸುವುದು ಉದ್ಯೋಗಗಳನ್ನು ಸೃಷ್ಟಿಸುವುದು ಎಂಬ ಅರ್ಥವನ್ನು ಕೊಡುತ್ತೆ ಇದನ್ನೇ ನೀಲಿ ಆರ್ಥಿಕತೆ ಅಂತ ಕರಿತೀವಿ ಬ್ಲೂ ಎಕನಾಮಿ ಅಂದ್ರೆ ಏನು ಸಾಗರ ಸಂಪನ್ಮೂಲಗಳು ಸಾಗರ ಸಂಪನ್ಮೂಲಗಳು ಎಂಬ ಅರ್ಥ ಏನನ್ನ ಕೊಡುತ್ತೆ ಯಾವುದನ್ನು ಅಭಿವೃದ್ಧಿ ಸಮುದ್ರ ವ್ಯಾಪಾರಗಳನ್ನು ಅಭಿವೃದ್ಧಿ ಜೊತೆಗೆ ಅಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸಿ ಏನಾಗುವಂಥದ್ದು ಆ ದೇಶ ಮುನ್ನಡೆಯನ್ನು ಸಾಗಿಸುವಂಥದ್ದನ್ನು ನಾವು ಯಾವುದು ಬ್ಲೂ ಎಕನಾಮಿ ಅಂತ ಕೂಡ ಕರಿತೀವಿ ಅರ್ಥಶಾಸ್ತ್ರದ ಏನು ಅಧ್ಯಯನದಲ್ಲಿ ಏನು ವಿಧಾನಗಳನ್ನು ನೋಡೋದಾದರೆ ಅರ್ಥಶಾಸ್ತ್ರದ ಅಧ್ಯಯನ ವಿಧಾನಗಳು ಇಲ್ಲಿ ಬಹುಮುಖ್ಯವಾಗಿ ಎಕನಾಮಿಯನ್ನು ಅರ್ಥ ಮಾಡಬೇಕು ಅಂದರೆ ಅರ್ಥ ಮಾಡಿಸ್ಕೊಳ್ಬೇಕು ಅಂದರೆ ಎರಡು ವಿಷಯ ಇಂಪಾರ್ಟೆಂಟ್ ಆಗಿದೆ ಅಂತ ಅಂತೇಳ್ಬಿಟ್ಟು ಏನು ದೊಡ್ಡ ದೊಡ್ಡ ವಿದ್ವಾಂಸರು ಹೇಳಿರುವಂಥದ್ದನ್ನು ಗಮನಿಸ್ತೀವಿ ಇದು ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ ಅರ್ಥಶಾಸ್ತ್ರದ ಅಧ್ಯಯನದ ವಿಧಾನಗಳು ನೀವು ಗಮನಿಸಿದ್ದೇ ಆದರೆ ಇಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಗಮನಿಸೋದಾದರೆ ಎಗ್ ಮೇನ್ಸ್ ಎಕ್ಸಾಮ್ನ ಏನು ನಾವೇನು ಮುಖ್ಯ ಪರೀಕ್ಷೆ ಅಂತ ಕರಿತೀವಿ ಮೇನ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದು ಫೆಬ್ರವರಿಯಲ್ಲಿ ನಡೆದಂತಹ ಮೇನ್ಸ್ನಲ್ಲಿ ಪ್ರಶ್ನೆ ಬಂದಿದೆ ಯಾವುದು ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಾಗೆ ಒಂದು ಪ್ರಶ್ನೆ ಮೇನ್ಸಿಗೆ ಹನ್ನೆರಡೂವರೆ ಮಾರ್ಕ್ಸಿಗೆ ಬಂದಿರುವಂಥದ್ದು ಅಷ್ಟು ಸುಲಭವಾಗಿ ತಗೊಳ್ಳೋದಕ್ಕೆ ಬರೋದಿಲ್ಲ ಈ ಎಲ್ಲ ವಿಷಯಗಳು ಇಂಪಾರ್ಟೆಂಟೇ ಆಗಿದೆ ಇಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂದರೆ ಈ ಹಿಂದೆ ಹೇಳಿದಂತಹ ಏನು ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ಬೇಕಂದ್ರೆ ಎರಡು ವಿಷಯಗಳನ್ನ ಬಹುಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ಯಾವುದು ಒಂದು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಇನ್ನೊಂದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಅದನ್ನ ಸಮಗ್ರ ಅರ್ಥಶಾಸ್ತ್ರ ಅಂತ ಕೂಡ ಕರಿತೀವಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಏಕ ಕೇಳ್ತಾನೆ ಅನ್ನೋದನ್ನ ಗಮನಿಸೋದಾದ್ರೆ ಈಗ ನಿರುದ್ಯೋಗ ಅನ್ನೋ ಒಂದು ಸಮಸ್ಯೆ ಇದೆ ಈ ನಿರುದ್ಯೋಗ ಎಂಬ ಒಂದು ಸಮಸ್ಯೆಯನ್ನು ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಅಳಿಬಹುದಾ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ ಅಳೆಯಬಹುದಾ ಅಥವಾ ಏನೋ ರಾಷ್ಟ್ರೀಯ ಉತ್ಪನ್ನ ಇದೆ ರಾಷ್ಟ್ರೀಯ ನ್ಯಾಷನಲ್ ಇನ್ಕಮ್ ಇದೆ ಅದನ್ನು ಯಾವುದು ಮೈಕ್ರೋ ಎಕನಾಮಿಕ್ಸ್ ನಲ್ಲಿ ಅಳಿಬೇಕಾ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ ಅಳಿಬೇಕಾ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಸಿಂಪಲ್ ಆಗಿ ಹೇಳೋದಾದ್ರೆ ಮೈಕ್ರೋ ಎಕನಾಮಿಕ್ಸ್ ಅಂದರೆ ನಿಮಗೆ ಸಿಂಪಲ್ ಆಗಿ ಅರ್ಥೈಸ್ತೀನಿ ಒಂದು ಭಾಗ ಉದಾಹರಣೆಗೆ ನೋಡಿ ಉದಾಹರಣೆಗೆ ಒಂದು ಒಂದು ಮರ ಇದೆ ಅಂತ ತಿಳ್ಕೊಳ್ಳಿ ಒಂದು ಮರ ಇದೆ ಉದಾಹರಣೆ ತಿಳಿಸ್ತಾ ಇದ್ದೀನಿ ಎಕ್ಸಾಂಪಲ್ ಆಗಿಬಿಟ್ಟು ಒಂದು ಮರ ಇದೆ ಈ ಮರವನ್ನು ಅಧ್ಯಯನವನ್ನು ಮಾಡಿದರೆ ಅದನ್ನು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಏನು ಅಧ್ಯಯನವನ್ನು ಮಾಡೋದು ಉದಾಹರಣೆಗೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ ನಿಮಗೆ ಸಿರಿಕಲ್ಚರ್ ಸಿಲ್ವಿಕಲ್ಚರ್ ಎಪಿಕಲ್ಚರ್ ಮೋರಿಕಲ್ಚರ್ ನಾನಾ ರೀತಿಯ ಫ್ಲೋರಿಕಲ್ಚರ್ ಆಗಿರ್ಬೋದು ಇದನ್ನೆಲ್ಲ ನಾನಾ ರೀತಿಯಂತಹ ಒಂದು ಏನು ಅಧ್ಯಯನವನ್ನು ಮಾಡುವಂಥ ಶಾಸ್ತ್ರ ಇದೆ ಅದು ಬೇರೆ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಒಂದು ಮರ ಇದೆ ಈ ಮರ ಎಷ್ಟು ಹಣ್ಣುಗಳನ್ನು ಕೊಡುತ್ತೆ ಈ ಮರ ಎಷ್ಟು ಎಲೆಗಳನ್ನು ಇಟ್ಕೊಂಡಿರುವಂಥದ್ದು ಈ ಮರ ಎಷ್ಟು ನೆರಳನ್ನ ಕೊಡುತ್ತೆ ಈ ಮರ ಎಷ್ಟು ಎಷ್ಟು ಎತ್ತರದ ಬೆಳೆಯುತ್ತೆ ಈ ರೀತಿ ಒಂದು ಮರವನ್ನು ಅಧ್ಯಯನವನ್ನು ಮಾಡಿದ್ರೆ ಅದನ್ನು ಮೈಕ್ರೋ ಎಕನಾಮಿಕ್ಸ್ ಅಂತ ಕರೀಬಹುದು ಹಾಗೆ ಹಲವಾರು ಮರಗಳಿದೆ ಇಲ್ಲಿ ತುಂಬ ಮರಗಳಿದೆ ಈ ಮರಗಳನ್ನು ಅಧ್ಯಯನವನ್ನು ಮಾಡಿದ್ರೆ ಏನಂತ ಕರೀತಾರೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಅಥವಾ ಒಬ್ಬ ವ್ಯಕ್ತಿ ಇದ್ದಾನೆ ಈ ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನವನ್ನು ಮಾಡೋದಾದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನವನ್ನು ಮಾಡೋದಾದ್ರೆ ಅದನ್ನ ಏನಂತ ಕರಿತೀವಿ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಹಲವಾರು ವ್ಯಕ್ತಿಗಳಿದ್ದಾರೆ ಅವರ ಬಗ್ಗೆ ಅಧ್ಯಯನವನ್ನು ಮಾಡಿದ್ರೆ ಏನಂತ ಕರಿತೀವಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಒಬ್ಬ ಕಾರ್ಮಿಕನ ಕೂಲಿಯನ್ನ ಅಧ್ಯಯನವನ್ನು ಮಾಡಿದ್ರೆ ಅದು ಮೈಕ್ರೋ ಎಕನಾಮಿಕ್ಸ್ ಆಗಿರುತ್ತೆ ಏನೋ ಒಬ್ಬ ಒಬ್ಬ ಕಾರ್ಮಿಕ ಏನು ಒಟ್ಟು ಒಟ್ಟು ಕಾರ್ಮಿಕರ ಬಗ್ಗೆ ಅಧ್ಯಯನವನ್ನು ಮಾಡಿದ್ರೆ ಏನಂತ ಕರಿಬಹುದು ಅದನ್ನ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಹಾಗೆ ಒಂದು ಕೈಗಾರಿಕೆಯನ್ನ ಅಧ್ಯಯನವನ್ನು ಮಾಡಿದ್ರೆ ಅದನ್ನೇನಂತ ಕರಿತೀವಿ ಮೈಕ್ರೋ ಎಕನಾಮಿಕ್ಸ್ ಹಲವು ಕಾರ್ಮಿಕ ಹಲವು ಏನೋ ಕೈಗಾರಿಕೆ ಬಗ್ಗೆ ಅಧ್ಯಯನವನ್ನು ಮಾಡಿದ್ರೆ ಏನಂತ ಕರಿತೀವಿ ಮ್ಯಾಕ್ರೋ ಎಕನಾಮಿಕ್ಸ್ ರಾಷ್ಟ್ರೀಯ ಉತ್ಪನ್ನವನ್ನು ಅಧ್ಯಯನ ಮಾಡಬೇಕು ಅಂದ್ರೆ ಯಾವ್ದು ಬೇಕಾಗುತ್ತೆ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಒಟ್ಟು ಒಟ್ಟು ಆಂತರಿಕ ಉತ್ಪನ್ನ ಆಗಿರ್ಬೋದು ಒಟ್ಟು ನಿರುದ್ಯೋಗ ಆಗಿರ್ಬೋದು ಜನಸಂಖ್ಯೆ ಶಾಸ್ತ್ರ ಆಗಿರ್ಬೋದು ಇದೆಲ್ಲವನ್ನ ಅಧ್ಯಯನವನ್ನು ಮಾಡಬೇಕು ಅಂದ್ರೆ ನಮಗೇನು ಬೇಕಾಗಿರುವಂಥದ್ದು ಇದೆಲ್ಲವನ್ನು ಅಧ್ಯಯನ ಮಾಡಬೇಕು ಅಂದ್ರೆ ಏನೋ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕೂಡ ಕರಿತೀವಿ ಹಾಗೆ ಈ ಒಂದು ಎಕನಾಮಿಕ್ಸ್ ಸಂಬಂಧಪಟ್ಟಾಗೆ ಇಲ್ಲಿ ಗಮನಿಸಬೇಕಾದಂಥ ಅಂಶಗಳಲ್ಲಿ ಬಹುಮುಖ್ಯವಾಗಿ ನೋಡೋದಾದರೆ ನೋಡೋದಾದ್ರೆ ಇಲ್ಲಿ ಎಕನಾಮಿಕ್ಸ್ ನಲ್ಲಿ ಬಹಳ ಮುಖ್ಯವಾಗಿ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ನೋಡ್ತಾ ಬಂದ್ವಿ ನೆಕ್ಸ್ಟು ಈ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ತದನಂತರವನ್ನ ಗಮನಿಸೋದಾದ್ರೆ ಇಲ್ಲಿ ಗಮನಿಸಿ ಅಂತ ಒಂದು ಕೆಲವೊಂದು ಅಂಶಗಳನ್ನು ಈ ಪುಸ್ತಕದಲ್ಲಿ ಕೊಟ್ಟಿದೀವಿ ನಿರುದ್ಯೋಗಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಅರ್ಥಶಾಸ್ತ್ರದ ಯಾ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಮ್ಯಾಕ್ರೋ ಎಕನಾಮಿಕ್ಸ್ ಶಾಖೆಯಲ್ಲಿ ಅಧ್ಯಯನವನ್ನು ಮಾಡಲಾಗುತ್ತೆ ಅಂದ್ರೆ ನಿರುದ್ಯೋಗ ಈ ಕೆಳಗಿನ ಯಾವ ಒಂದು ಶಾಖೆಯಲ್ಲಿ ಅಧ್ಯಯನವನ್ನು ಮಾಡಲಾಗುತ್ತೆ ಮೈಕ್ರೋನೋ ಮ್ಯಾಕ್ರೋನೋ ಅಂತ ಕೇಳಿದ್ರೆ ಯಾವುದು ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ ಯಾಕೆ ಸಮಗ್ರ ಅರ್ಥಶಾಸ್ತ್ರ ಅನ್ನೋದನ್ನ ನೋಡ್ತಾ ಬಂದ್ವಿ ಹಾಗೆ ಅರ್ಥವ್ಯವಸ್ಥೆಯಲ್ಲಿ ವಲಯಗಳನ್ನ ನೋಡ್ತೀವಿ ಪ್ರಾಥಮಿಕ ವಲಯ ಅಂತ ಕರಿತೀವಿ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಅಂತ ಕರಿತೀವಿ ನಾನು ಎಲ್ಲ ಎಕ್ಸ್ಪ್ಲೇನ್ ಅನ್ನು ಮಾಡೋದಕ್ಕೆ ಹೋಗೋದಿಲ್ಲ ಸಮಯ ಕಡಿಮೆ ಇರೋದ್ರಿಂದ ಪ್ರಾಥಮಿಕ ವಲಯ ಅಂದರೆ ಕೃಷಿ ವಲಯ ಅಂತ ಕೂಡ ಇದನ್ನ ಇನ್ನೊಂದು ಹೆಸರು ಕರಿತೀವಿ ಪ್ರಾಥಮಿಕ ವಲಯ ಅಂದರೂ ಒಂದೇ ಕೃಷಿ ವಲಯ ಅಂದರೂ ಒಂದೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನೈಸರ್ಗಿಕವಾಗಿ ಅಂದರೆ ಭೂಮಿ ಏನು ಕೊಟ್ಟಿರುವಂಥದ್ದು ನಿಸರ್ಗ ನಮಗೆ ಏನೆಲ್ಲ ಕೊಟ್ಟಿದೆ ಪರಿಸ ಪರಿಸರದ ಮೇಲೆ ನೇರವಾಗಿ ಅವಲಂಬಿತವಾಗಿರುವಂಥದ್ದನ್ನು ಪ್ರಾಥಮಿಕ ವಲಯ ಅಂತ ಕರಿತೀವಿ ನಿಸರ್ಗ ನಮಗೆ ನೇಚರ್ ನಮಗೆ ಏನೆಲ್ಲ ಕೊಟ್ಟಿದೆಯೋ ಅದೆಲ್ಲ ಪ್ರಾಥಮಿಕ ವಲಯ ಉದಾಹರಣೆಗೆ ಏನು ಉದಾಹರಣೆಗೆ ನೋಡೋದಾದ್ರೆ ಪಶುಸಂಗೋಪನೆ ಯಾವುದು ನೇಚರಿಗೆ ಸಂಬಂಧಪಡುವಂಥದ್ದು ಕೃಷಿ ಅದ್ಯಾವುದು ಏನೋ ಭೂಮಿಯನ್ನು ಪರಿಸರದ ಮೇಲೆ ಅವಲಂಬಿತವಾಗಿರುವಂಥದ್ದು ಗಣಿಗಾರಿಕೆ ಗಮನಿಸ್ಬೇಕು ಗಣಿಗಾರಿಕೆ ಗಣಿ ಕೂಡ ಭೂಮಿಯಿಂದನೇ ತೆಗಿತಾ ಇರುವಂಥದ್ದು ಗಣಿಗಾರಿಕೆ ಅಲ್ಲಿ ತೆಗಿತಿರುವಂತಹ ಜೆ ಸಿ ಬಿ ಅಥವಾ ಮೆಷಿನ್ ಅನ್ನ ನೋಡುವಂತಹ ಅಗತ್ಯ ಇಲ್ಲ ಗಣಿಯಲ್ಲಿನೇ ತಗೊಳ್ತಾ ಇರುವಂಥದ್ದು ಭೂಮಿಯಿಂದ ನಿಸರ್ಗದಿಂದನೇ ನಾವು ತೆಗಿತಿರುವಂಥದ್ದು ಅರಣ್ಯಗಾರಿಕೆ ಅರಣ್ಯ ಕೂಡ ಏನಾಗಿರುವಂಥದ್ದು ನಿಸರ್ಗಕ್ಕೆ ಸಂಬಂಧಪಟ್ಟಿರುವಂಥದ್ದು ಇವೆಲ್ಲ ಪ್ರಾಥಮಿಕ ವಲಯ ಅಂತ ಕರಿತೀವಿ ಈ ಪ್ರಾಥಮಿಕ ವಲಯವನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕೆಲವೊಂದು ಅಂಶಗಳನ್ನು ಕೊಡ್ತಾರೆ ಅಂದರೆ ಈ ಪ್ರಾಥಮಿಕ ವಲಯದಲ್ಲಿ ಕಂಡು ಬರುವಂತಹ ಕಾರ್ಮಿಕರನ್ನ ರೆಡ್ ಕಾಲರ್ ಅನ್ನೋ ಒಂದು ಪಟ್ಟಿಯನ್ನು ಕೊಡ್ತಾರೆ ರೆಡ್ ಕಾಲರ್ ಅಂತ ಕರಿತೀವಿ ಹಾಗೆ ದ್ವಿತೀಯ ವಲಯ ಅಂತ ಕರಿತೀವಿ ಈ ಸೆಕೆಂಡರಿ ವಲಯ ಪ್ರಾಥಮಿಕ ವಲಯ ಅಂದರೂ ಒಂದೇ ಕೃಷಿ ವಲಯ ಅಂದರೂ ಒಂದೇ ಅಂತ ಗೊತ್ತಾಯಿತು ದ್ವಿತೀಯ ವಲಯ ಅಂದರೆ ಏನು ಕೈಗಾರಿಕಾ ವಲಯ ಅಂದರೂ ಒಂದೇ ಕೈಗಾರಿಕಾ ವಲಯ ಅಂದರೂ ಒಂದೇ ದ್ವಿತೀಯ ವಲಯ ಅಂದರೂ ಒಂದೇ ನಿಮಗೆ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೆಯಿರಿ ಅಲ್ಲಿ ಕೊಡ್ಬೋದು ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಚತುರ್ಥ ವಲಯ ಪಂಚಕ ವಲಯ ಅಂತ ಕೊಟ್ಬಿಟ್ಟು ಈ ಐದನ್ನು ಹೊಂದಿಸಿ ಬ ಬರೆಯಿರಿ ಕೃಷಿ ಎಲ್ಲಿ ಕಂಡು ಬರುತ್ತೆ ಕೈಗಾರಿಕೆ ಎಲ್ಲಿ ಕಂಡು ಬರುತ್ತೆ ಸೇವಾ ಎಲ್ಲಿ ಕಂಡು ಬರುತ್ತೆ ಹಾಗೆ ಜ್ಞಾನಾಧಾರಿತ ವಲಯ ಅಂತ ಯಾವುದನ್ನು ಕರಿತೀವಿ ಡಿಸಿಷನ್ ಮೇಕಿಂಗ್ ನಿರ್ಧಾರ ತೆಗೆದುಕೊಳ್ಳುವವರು ಯಾವ ವಲಯದಲ್ಲಿ ಕಂಡು ಬರ್ತಾರೆ ಹೀಗೆ ನಾನಾ ರೀತಿಯ ಅದನ್ನು ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳ್ತಾರೆ ಇಷ್ಟು ಗೊತ್ತಿರಲಿ ದ್ವಿತೀಯ ವಲಯ ಅಂದರೆ ಕೈಗಾರಿಕಾ ವಲಯ ಅಂತ ಕರಿತೀವಿ ಇದೊಂದು ಸಿಸ್ಟಮ್ಯಾಟಿಕ್ ಈಗ ಅರ್ಥ ಮಾಡ್ಕೊಳ್ಳಿ ಕನ್ಫ್ಯೂಸ್ ಆಯಿತು ಅಂದರೆ ಭೂಮಿ ಒಂದು ವಸ್ತುವನ್ನು ಕೊಡುತ್ತೆ ಉದಾಹರಣೆಗೆ ಒಂದು ಮರ ಇದೆ ಅಂತ ತಿಳ್ಕೊಳ್ಳಿ ಇದು ಪ್ರಾಥಮಿಕ ವಲಯ ಭೂಮಿ ನಮಗೆ ಕೊಡ್ತು ಈ ಮರವನ್ನು ನಾವೇನು ಮಾಡ್ತೀವಿ ಆಗಿ ಮಾಡ್ತೀವಿ ಅಂದರೆ ಕಟ್ಟಾಗಿರುವಂತಹ ಮರವನ್ನು ಕೈಗಾರಿಕೆಯ ಮೂಲಕ ತಂತ್ರಜ್ಞಾನದ ಮೂಲಕ ಏನು ಮಾಡ್ತೀವಿ ಇದನ್ನು ಚೇರಾಗಿ ಮಾಡ್ತೀವಿ ಅಥವಾ ಕುರ್ಚಿಯಾಗಿ ಮಾಡ್ತೀವಿ ಇದನ್ನು ಈ ಒಂದು ಕುರ್ಚಿಯನ್ನು ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಏನು ಮಾಡ್ತೀವಿ ಎಕ್ಸ್ಪೋರ್ಟನ್ನು ಮಾಡ್ತೀವಿ ಸಾರಿಗೆಯ ಮೂಲಕ ಅಥವಾ ಬಸ್ ಆಗಿರ್ಬೋದು ಅಥವಾ ಹಡಗುಗಳ ಮೂಲಕ ಅಥವಾ ಫ್ಲೈಟ್ನ ಮೂಲಕ ಬೇರೆ ಮೂಲಕ ಏನು ಮಾಡ್ತೀವಿ ಕಳ್ಸ್ಕೊಡ್ತೀವಿ ಇದು ಏನಾಗಿರುವಂಥದ್ದು ಕಳ್ಸಿ ಅದನ್ನು ನಾವು ತೃತೀಯ ವಲಯ ಅಂತ ಕರಿತೀವಿ ಇಷ್ಟು ಗೊತ್ತಿರಲಿ ಪ್ರಾಥಮಿಕ ವಲಯ ಅಂದರೆ ಕೃಷಿ ದ್ವಿತೀಯ ವಲಯ ಅಂದರೆ ಕೈಗಾರಿಕೆ ತೃತೀಯ ವಲಯ ಅಂತ ಕರಿತೀವಿ ಇದನ್ನು ಸೇವಾ ವಲಯ ಅಂತ ಕರಿತೀವಿ ಸರ್ವಿಸ್ ಅಂತ ಕರಿತೀವಿ ಸರ್ವೀಸಸ್ ಸರ್ವಿಸಸ್ ಅಂದರೆ ಯಾವುದು ಸಾರಿಗೆ ಆಗಿರಬಹುದು ಸಂಪರ್ಕ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ವಾಣಿಜ್ಯ ಆಗಿರ್ಬೋದು ಬ್ಯಾಂಕಿಂಗ್ ಆಗಿರ್ಬೋದು ವಿಮೆ ಇನ್ಶೂರೆನ್ಸ್ ಆಗಿರ್ಬೋದು ಇವೆಲ್ಲವನ್ನು ನಾವು ಸರ್ವೀಸಸ್ ಸೇವೆಗಳು ಅಂತ ಕರಿತೀವಿ ಅಂದರೆ ಪ್ರಾಥಮಿಕ ವಲಯ ಅಂದರೆ ಏನು ಅಂತ ನಮಗೆ ಗೊತ್ತಾಯಿತು ಕೃಷಿ ನಮಗೆ ಯಾವುದು ಒಂದು ಮರ ಅರಣ್ಯಗಾರಿಕೆ ಹಾಗೆ ಅದನ್ನು ಏನು ಮಾಡಿರುವಂಥದ್ದು ಮೇಜು ಕುರ್ಚಿಗಳನ್ನು ಕೈಗಾರಿಕೆಯ ಮೂಲಕ ಮಾಡ್ತೀವಿ ಅದನ್ನೇನು ಏನು ಮಾಡ್ತೀವಿ ಸಾರಿಗೆಯ ಮೂಲಕ ಇನ್ನೊಂದು ಕಡೆಗೆ ಏನು ಮಾಡ್ತಾ ಇದ್ದೀವಿ ಕಳಿಸ್ಕೊಟ್ಟಿದ್ದೀವಿ ಅದಕ್ಕೋಸ್ಕರ ಇದನ್ನು ಪ್ರಾಥಮಿಕ ದ್ವಿತೀಯ ತೃತೀಯ ಅಂತ ಕರಿತೀವಿ ತೃತೀಯದನ್ನ ಪ್ರಾಥಮಿಕ ವಲಯವನ್ನು ಕೃಷಿ ಅಂತ ಕರಿತೀವಿ ದ್ವಿತೀಯ ವಲಯವನ್ನು ಕೈಗಾರಿಕಾ ವಲಯ ಅಂತ ಕರಿತೀವಿ ತೃತೀಯ ವಲಯವನ್ನು ಸೇವಾ ವಲಯ ಅಂತ ಕರಿತೀವಿ ಹಾಗೆ ನೆಕ್ಸ್ಟ್ ಚತುಷ್ಕ ವಲಯ ಅಂತ ಕರಿತೀವಿ ಬಹುಮುಖ್ಯವಾಗಿ ಈ ವಲಯಗಳು ಭಾಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಪ್ರಾಥಮಿಕ ವಲಯ ದ್ವಿತೀಯ ವಲಯ ಗೊತ್ತಾಗಿರ್ಬೋದು ಈ ದ್ವಿತೀಯ ವಲಯಕ್ಕೆ ಸಂಬಂಧಪಟ್ಟಾಗೆ ನಮಗೆ ಗೊತ್ತಾಗ್ತಾ ಬರಬೇಕು ಈ ದ್ವಿತೀಯ ವಲಯದಲ್ಲಿ ಕಂಡು ಬರುವಂಥದ್ದು ಇದನ್ನು ಕೂಡ ಗೊತ್ತಿರಲಿ ಈ ದ್ವಿತೀಯ ವಲಯದಲ್ಲಿ ಕಂಡು ಬರುವಂಥವ್ರನ್ನ ಬ್ಲೂ ಕಾಲರ್ ಅಂತ ಕರಿತೀವಿ ಕೈಗಾರಿಕಾ ವಲಯದಲ್ಲಿ ಕಂಡು ಬರುವಂಥವ್ರನ್ನ ಬ್ಲೂ ಕಾಲರ್ ಪ್ರಾಥಮಿಕ ವಲಯದಲ್ಲಿ ರೆಡ್ ಕಾಲರ್ ಹಾಗೆ ತೃತೀಯ ವಲಯದಲ್ಲಿ ಕಂಡು ಬರುವವ್ರನ್ನ ವೈಟ್ ಕಾಲರ್ ಅಂತ ಕೂಡ ಕರಿತೀವಿ ಈ ಚತುಷ್ಕ ವಲಯ ಅಂದರೆ ಏನಪ್ಪ ಅನ್ನೋದನ್ನು ನೋಡೋದಂದ್ರೆ ಇಲ್ಲಿ ಬೌದ್ಧಿಕ ಮತ್ತು ಜ್ಞಾನಾಧಾರಿತ ಯಾವೊಬ್ಬ ಇದು ತೃತೀಯ ವಲಯ ಪ್ರಾಥಮಿಕ ದ್ವಿತೀಯ ತೃತೀಯ ವಲಯಗಳು ಇದು ಮೂರು ಬಹುಮುಖ್ಯವಾಗಿರುತ್ತೆ ಇದರ ಸಬ್ ಪಾಯಿಂಟ್ ಆಗಿರುತ್ತೆ ಈ ಚತುಷ್ಕ ವಲಯ ಅಂದರೆ ಸೇವಾ ವಲಯದ ಒಂದು ಉಪವಿಭಾಗ ಒಂದು ಉಪವಿಭಾ ಉಪವಿಭಾಗ ಅಂತಲೇ ಕರೆಸ್ಕೊಳ್ಳುತ್ತೆ ಯಾವುದು ಈ ಒಂದು ಚತುಷ್ಕ ವಲಯ ಅಂದರೆ ಸರ್ವಿಸ್ ಸೆಕ್ಟರೇ ಅದರದ್ದೇ ಒಂದು ಪಾರ್ಟ್ ಆಗಿರುತ್ತೆ ಯಾವುದು ಚತುಷ್ಕ ವಲಯ ಅಂತ ಕರಿತೀವಿ ಏನು ಚತುಷ್ಕ ವಲಯ ಅಂದರೆ ಇಲ್ಲಿ ಯಾವ ರೀತಿ ಕೊಡುಗೆಯನ್ನು ಕೊಡುವಂತವ್ರನ್ನ ಕೌಂಟ್ ಮಾಡ್ತೀವಿ ಅಂದ್ರೆ ಬೌದ್ಧಿಕ ಮತ್ತು ಜ್ಞಾನಾಧಾರಿತ ಅಂತ ಕರಿತೀವಿ ಬೌದ್ಧಿಕ ಮತ್ತು ಜ್ಞಾನಾಧಾರಿತ ಬೌದ್ಧಿಕ ಅಂದ್ರೆ ಏನು ತನ್ನ ಬುದ್ಧಿ ಶಕ್ತಿಯಿಂದ ಮತ್ತು ತನ್ನ ಜ್ಞಾನದಿಂದ ಏನು ಏನಾದರೂ ಹಣವನ್ನು ಸಂಪಾದಿಸ್ತಿದ್ರೆ ಅಂತಹದನ್ನ ಸಂಶೋಧನೆ ಆಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಅಥವಾ ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು ಹಣಕಾಸು ಯೋಜನೆಗಳಾಗಿರ್ಬೋದು ತನ್ನ ಬುದ್ಧಿಶಕ್ತಿ ಮತ್ತು ಜ್ಞಾನ ಜ್ಞಾನದಿಂದ ಏನೋ ಚಟುವಟಿಕೆಗಳನ್ನು ತೊಡಗಿದರೆ ಅಂತಹ ವಲಯವನ್ನು ಯಾವುದಂತ ಕರಿತೀವಿ ಚತುಷ್ಕ ವಲಯ ಅಂತ ಕರಿತೀವಿ ಈ ಚತುಷ್ಕ ವಲಯದಲ್ಲಿ ಯಾವ ಕಾಲರ್ ಅಂತ ಕರಿತೀವಿ ಇವರನ್ನು ಪಿಂಕ್ ಕಾಲರ್ ಅಂತ ಕರಿತೀವಿ ಗೊತ್ತಿರಲಿ ಪಿಂಕ್ ಕಾಲರ್ ಅಂತ ಕರಿತೀವಿ ಹಾಗೆ ಪಂಚಕ ವಲಯ ಅಂತ ಕರಿತೀವಿ ಏನು ಪಂಚಕ ವಲಯ ಅನ್ನೋದನ್ನು ನೋಡೋದಾದರೆ ಇಲ್ಲಿ ನಿರ್ಧಾರ ತೆಗೆದುಕೊಳ್ಳುವವರು ಈ ಒಂದು ಚಟುವಟಿಕೆಯಲ್ಲಿ ಕಂಡು ಬರ್ತಾರೆ ಏನು ನಿರ್ಧಾರ ತೆಗೆದುಕೊಳ್ಳುವವರು ಡಿಸಿಷನ್ ಮೇಕರ್ ಅಂತ ಕರಿತೀವಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ತಗೊಳ್ತ ಅಂತಹ ತೆಗೆದುಕೊಳ್ಳುವಂಥ ಚಟುವಟಿಕೆಗಳು ಕಂಡು ಬರುವಂತದ್ದು ಪಂಚಕ ವಲಯದಲ್ಲಿ ಕಂಡುಬರುತ್ತೆ ಹಾಗೆ ಈ ಪಂಚಕ ವಲಯವನ್ನು ಗೋಲ್ಡ್ ಕಾಲರ್ ಅಂತ ಕರೀತಾರೆ ನಮಗೆ ರೆಡ್ ಕಾಲರ್ ಅಂದ್ರೆ ಏನು ಹಾಗೆ ವೈಟ್ ಕಾಲರ್ ಅಂದರೆ ಯಾವುದು ಹಾಗೆ ಬ್ಲೂ ಕಾಲರ್ ಅಂದರೆ ಯಾವುದು ಪಿಂಕ್ ಕಾಲರ್ ಅಂದರೆ ಯಾವುದು ಮತ್ತೆ ಗೋಲ್ಡ್ ಕಾಲರ್ ಅಂದ್ರೆ ಯಾವುದು ಇದನ್ನ ಮ್ಯಾಚ್ ದ ಫಾಲೋವಿಂಗ್ ಕೇಳುವಂತಹ ಸಾಧ್ಯತೆಗಳಿದೆ ಅದೆಲ್ಲವನ್ನು ನಮಗೆ ಗೊತ್ತಿರಬೇಕು ಹಾಗೆ ಉತ್ಪಾದನಾ ಅಂಗಗಳು ಯಾವುದು ಅಂತ ಕೇಳಿದ್ದಾರೆ ಉತ್ಪಾದನಾ ಅಂಗಗಳು ಯಾವುದು ಭೂಮಿ ಏನೋ ಉತ್ಪಾದ ನಾಲ್ಕು ಉತ್ಪಾದನಾ ಅಂಗಗಳು ನಮಗೆ ಗೊತ್ತಿರಬೇಕು ಎಕ್ಸಾಮ್ನಲ್ಲಿ ಹೇಗೆ ಕೇಳ್ತಾರೆ ಅಂದರೆ ಈ ಕೆಳಗಿನ ಯಾವುದು ಉತ್ಪಾದನಾ ಅಂಗಗಳಿಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ ಅಂದರೆ ಉತ್ಪಾದನಾ ಅಂಗಗಳು ಯಾವುದು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಯಾರಿದನ್ನು ನೆನ್ಪಿಟ್ಕೊಳ್ತೀರೋ ಒಂದು ಮಾರ್ಕ್ಸ್ ನಿಮಗೆ ಗೊತ್ತಿರುತ್ತೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅಂತ ಕರಿತೀವಿ ಏನು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಉತ್ಪಾದನಾಂಗಗಳು ನೀವು ಗಮನಿಸಬೇಕಾದಂಥ ಅಂಶ ಏನು ಅಂದರೆ ಅರ್ಥಶಾಸ್ತ್ರದಲ್ಲಿರುವಂತಹ ಅರ್ಥ ವಿಭಿನ್ನವಾಗಿರುತ್ತೆ ಅಂದರೆ ಅರ್ಥಶಾಸ್ತ್ರದಲ್ಲಿ ಒಂದು ಪದ ಇದ್ದರೆ ಬೇರೆ ಒಂದು ಪದ ಇದ್ದರೆ ಅರ್ಥಶಾಸ್ತ್ರದಲ್ಲಿ ಅದು ಬೇರೆ ಅರ್ಥವನ್ನು ಕೊಡುತ್ತೆ ಉದಾಹರಣೆಗೆ ಗೂಳಿ ಓಟ ಅಂತ ನಾವು ಹೊರಗಡೆ ಕರೆದ್ರೆ ಅರ್ಥಶಾಸ್ತ್ರದಲ್ಲಿ ಗೂಳಿ ಓಟ ಬೇರೆಯೇ ಹೇಳುತ್ತೆ ಅರ್ಥಶಾಸ್ತ್ರದಲ್ಲಿ ಏನೋ ಕರಡಿ ಕುಳಿತ ಅಂದರೆ ಬೇರೆ ಅರ್ಥವನ್ನು ಕೊಡುತ್ತೆ ಯುನಿಕಾರ್ನ್ ಡೆಕೋಕಾರ್ನ್ ಆಗಿರ್ಬೋದು ಸುನಿಕಾನ್ ಆಗಿರ್ಬೋದು ಈ ಪದದ ಅರ್ಥ ಪೌರಾಣಿಕ ಪ್ರಾಣಿ ಅಂತ ನಾವು ಹೊರಗಡೆ ಕರೆದ್ರೆ ಇಲ್ಲಿ ಬೇರೆಯೇ ಅರ್ಥವನ್ನು ಕೊಡುತ್ತೆ ಅರ್ಥಶಾಸ್ತ್ರದಲ್ಲಿ ಹಾಗೆ ಅರ್ಥಶಾಸ್ತ್ರದಲ್ಲಿ ಉತ್ಪಾದನಾಂಗಗಳು ಅಂತ ಕರಿತೀವಿ ಏನು ಉತ್ಪಾದನಾಂಗಗಳು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಎಕ್ಸಾಮ್ನಲ್ಲಿ ಭೂಮಿ ಕೊಟ್ಟಿರ್ಬೋದು ಶ್ರಮ ಕೊಟ್ಟಿದ್ದಾರೆ ಬಂಡವಾಳ ಕೊಟ್ಟಿದರೆ ಇನ್ನೊಂದು ಕೊಡಲಿಲ್ಲ ಸಂಘಟನೆಯನ್ನ ಕೊಡೋದ್ರ ಜೊತೆಗೆ ಇನ್ನು ಮೂರು ಆಪ್ಷನ್ ಬೇರೆ ಬೇರೆ ಕೊಟ್ಬಿಟ್ಟು ಕನ್ಫ್ಯೂಸ್ ಮಾಡ್ತಾರೆ ಈ ಅನ್ನೋ ಪದ ಅರ್ಥ ಅರ್ಥಶಾಸ್ತ್ರದಲ್ಲಿ ಅದರದೇ ಆದ ಅರ್ಥ ಇದೆ ಎಕ್ಸಾಂಪಲ್ ಕೇಳ್ತಾರೆ ಈ ಅರ್ಥ ಭೂಮಿಗೆ ಸಂಬಂಧಪಟ್ಟಾಗೆ ಇಲ್ಲಿ ಏನು ಸಿಕ್ಕ ಕೊಡ್ತಾರೆ ಭೂಮಿಗೆ ಗೇಣಿಯನ್ನ ಕೊಡ್ತಾರೆ ಗೊತ್ತಿರಲಿ ಗೇಣಿ ಶ್ರಮಕ್ಕೆ ಏನು ಕೊಡ್ತಾರೆ ಕೂಲಿಯನ್ನ ಕೊಡ್ತಾರೆ ಶ್ರಮವನ್ನ ಮಾಡಿದಾಗ ಏನು ಕೊಡ್ತಾರೆ ಶ್ರಮಕ್ಕೆ ಸಂಬಂಧಪಟ್ಟಾಗೆ ಕೂಲಿ ಅನ್ನೋದನ್ನ ಅರ್ಥವನ್ನು ಪ್ರತಿಫಲವಾಗಿ ಕೂಲಿಯನ್ನು ಇಲ್ಲಿ ನೀಡುವಂಥದ್ದಿದೆ ಬಂಡವಾಳಕ್ಕೆ ಏನಿರುವಂಥದ್ದು ಬಡ್ಡಿಯನ್ನು ಕೊಡುವಂಥದ್ದು ಹಾಗೆ ಸಂಘಟನೆಗೆ ಸಂಬಂಧಪಟ್ಟಾಗ ಏನು ಲಾಭವನ್ನ ಇಲ್ಲಿ ನೋಡ್ತಾ ಬರ್ತೀವಿ ಹಾಗೆ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಅಲ್ಲಿ ಕೂಡ ಹೌದು ಅರ್ಥಶಾಸ್ತ್ರದಲ್ಲಿ ನೋಬೆಲ್ ನಾವು ಅರ್ಥ ನೋಬೆಲ್ ಅವಾರ್ಡ್ ಬಗ್ಗೆ ಈಗಾಗಲೇ ನೋಬೆಲನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಕೊಟ್ಟಿರುವಂಥದ್ದನ್ನು ನೀವು ನೋಡ್ತಾ ಬಂದಿದ್ದೀರಾ ಆದರೆ ನಮಗೆ ಬೇಕಾದಂತಹ ಅರ್ಥಶಾಸ್ತ್ರ ಬಹುಮುಖ್ಯವಾಗಿ ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನಲ್ಲಿ ಪ್ರಶ್ನೆ ಕೇಳುವಂತಹ ಲಕ್ಷಣಗಳಿರೋದ್ರಿಂದ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಬಗ್ಗೆ ನಮಗೆ ಸ್ವಲ್ಪ ಆದರೂ ಮಾಹಿತಿ ಇರಬೇಕು ಏನಿದು ನೋಬೆಲ್ ಅಂದರೆ ಯಾರು ಕೊಡ್ತಾರೆ ಯಾಕೆ ಕೊಡ್ತಾರೆ ಅನ್ನೋದನ್ನು ಗಮನಿಸೋದು ಅಂದರೆ ನೋಬೆಲ್ ಬಹುಮಾನ ಜಾಗತಿಕ ಮಟ್ಟದಲ್ಲಿ ಅಂದರೆ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತ ಒಂದು ಮಾನ್ಯತೆಯನ್ನು ಪಡೆಯುತ್ತೆ ನೋಬೆಲ್ ಪ್ರಶಸ್ತಿ ನಮ್ಮಲ್ಲಿ ಭಾರತ ರತ್ನ ಅನ್ನೋ ಪ್ರಶಸ್ತಿ ಹೇಗಿದೆಯೋ ಹಾಗೆ ಈ ವಿಶ್ವಕ್ಕೆ ಸಂಬಂಧಪಟ್ಟಾಗೆ ನೋಬೆಲ್ ಅವಾರ್ಡ್ ಬಹಳ ಹೆಸರುವಾಸಿಯಾಗಿರುತ್ತೆ ಇದನ್ನ ಬಹುಮಾನದ ಸಂಸ್ಥಾಪಕ ಯಾರು ಅಂದರೆ ಸ್ವೀಡನ್ ದೇಶದವರಾದಂತಹ ಆಲ್ಫ್ರೆಡ್ ಬರ್ನಾರ್ಡ್ ನೋಬೆಲ್ ಅಂತ ಕರಿತೀವಿ ಇವರು ಯಾವ ದೇಶದವರು ಅಂತ ಕೇಳ್ಬೋದು ಗೊತ್ತಿರಲಿ ಸ್ವೀಡನ್ ದೇಶದವರು ಯಾರು ಆಲ್ಫ್ರೆಡ್ ಬರ್ನಾರ್ಡ್ ನೋಬೆಲ್ ಇವರ ಸಂಪೂರ್ಣ ಹೆಸರು ಆಲ್ಫ್ರೆಡ್ ಬರ್ನಾರ್ಡ್ ನೋಬೆಲ್ ಇವರು ನಲ್ಲಿ ಡಿಸೆಂಬರ್ ಸಾವಿರದ ಎಂಟುನೂರ ತೊಂಬತ್ತಾರು ಡಿಸೆಂಬರ್ ಹತ್ತರಂದು ಇವರು ಏನಾಗ್ತಾರೆ ನಿಧನವನ್ನ ಹೊಂತಾರೆ ಇವರು ಸಾಯೋದಕ್ಕಿಂತ ಮೊದಲು ಅಂದ್ರೆ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ನಾನಾ ಕಾರಣ ಕಾರಣಗಳನ್ನ ನೋಡೋದು ಬೇರೆ ಬೇರೆ ಕಾರಣಗಳಿಂದ ಇವರು ಸಾಯೋದಕ್ಕಿಂತ ಮೊದಲು ಒಂದು ವೃತ್ತಿಪತ್ರವನ್ನು ಪತ್ರವನ್ನು ಬರೀತಾರೆ ಉಯಿಲ್ ಬರೀತಾರೆ ಅಂದ್ರೆ ವಿಲ್ ಅಂತ ಕರಿತೀವಿ ಇದರಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಮಾನವ ಜನಾಂಗದ ಸರ್ವೋತ್ತಮ ಒಳಿತನ್ನ ಅನುಗ್ರಹಿಸುವವರಿಗೆ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನ ಕೊಡಬೇಕು ಪ್ರಶಸ್ತಿಯನ್ನ ಕೊಡಬೇಕು ಯಾರಿಗೆ ಮಾನವ ಜನಾಂಗದ ಸರ್ವೋತ್ತಮ ಒಳಿತನ್ನ ಇಡೀ ಜನಾಂಗ ಈ ಬ ಇಲ್ಲಿರುವಂತಹ ಮಾನವ ಜನಾಂಗದ ಸರ್ವೋತ್ತಮ ಒಳಿತ ಅನುಗ್ರಹಿಸುವಂತಹ ಪ್ರತಿ ವರ್ಷ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋ ಒಂದು ಉಯ್ಲನ್ನು ಬರೀತಾರೆ ಇವರ ಹತ್ರ ಹಣ ಇರುವಂಥ ಬ್ಯಾಂಕ್ನಲ್ಲಿ ಇಟ್ಟಿರ್ತಾರೆ ಅದೆಲ್ಲ ಬೇರೆ ಇದೆ ಈ ಆಲ್ಫ್ರೆಡ್ ಬರ್ನಲ್ ನೋಬೆಲ್ ರವರು ಮೃತ್ಯು ಪತ್ರದಂತೆ ಸಾವಿರದ ಒಂಬೈನೂರರಲ್ಲಿ ನೋಬೆಲ್ ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡ್ತಾರೆ ಗೊತ್ತಿರಲಿ ನೋಬೆಲ್ ಫೌಂಡೇಶನ್ ಯಾವಾಗ ಸ್ಥಾಪನೆ ಆಗುತ್ತೆ ಸಾವಿರದ ಒಂಬೈನೂರಲ್ಲಿ ನೋಬೆಲ್ ಹಣವನ್ನು ಏನು ಈ ಸ್ವೀಡನ್ನಿನ ಕೇಂದ್ರ ಬ್ಯಾಂಕ್ ಆಗದಂತಹ ಅಲ್ಲಿ ಸೆಂಟ್ರಲ್ ಬ್ಯಾಂಕಲ್ಲಿ ಠೇವಣಿಯಾಗಿರಿಸಿ ಅದರಿಂದ ಬರುವಂತಹ ವಾರ್ಷಿಕ ಬಡ್ಡಿಯನ್ನು ಭೌತಶಾಸ್ತ್ರ ಗೊತ್ತಿರಲಿ ಯಾಕೆ ಈ ಅವಾರ್ಡನ್ನು ಯಾರು ಕೊಡ್ತಿದ್ದಾರೆ ಅವ್ರು ಇಲ್ಲ ಆದರೂ ಯಾರು ಕೊಡ್ತಿದ್ದಾರೆ ಹೇಗೆ ಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆ ಏನಂದ್ರೆ ಇದ್ರೆ ಇವರು ಹಣವನ್ನು ಏನು ಮಾಡ್ತಾರೆ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಯಾವುದು ನೋಬೆಲ್ ಹಣವನ್ನು ಸ್ವೀಡನ್ನಿನ ಕೇಂದ್ರ ಬ್ಯಾಂಕ್ನಲ್ಲಿ ಠೇವಣಿ ಆಗಿರಿಸಿ ಡೆಪಾಸಿಟ್ ಅನ್ನು ಅದರಿಂದ ಬಂದಂಥ ವಾರ್ಷಿಕ ಬಡ್ಡಿಯ ಏನು ಬಡ್ಡಿಯಲ್ಲಿ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ವೈದ್ಯಕೀಯ ಸಾಹಿತ್ಯ ವಿಶ್ವಶಾಂತಿ ಈ ಐದು ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದಂಥವರಿಗೆ ನೋಬೆಲ್ ರವರ ಇಚ್ಛೆಯಂತೆ ಸಾವಿರದ ಒಂಬೈನೂರ ಒಂದರಿಂದ ಪ್ರತಿ ವರ್ಷ ನೋಬೆಲ್ ಪರಿ ಪಾರಿತೋಷಕವನ್ನು ನೀಡಲ್ ನೀಡಲಾಗ್ತಿದೆ ಯಾವಾಗ ಕೊಡ್ತಿದ್ದಾರೆ ಸಾವಿರದ ಒಂಬೈನೂರ ಒಂದರಿಂದ ಎಷ್ಟು ವಿಷಯಗಳಿಗೆ ಕೊಡ್ತಿದ್ದಾರೆ ಐದು ವಿಷಯಗಳಿಗೆ ನೀವೆಲ್ಲ ಕನ್ಫ್ಯೂಸ್ ಆಗ್ತಿದ್ದೀರಾ ಆರು ವಿಷಯ ಹೌದು ಆದರೆ ನೆಕ್ಸ್ಟ್ ಲೈನ್ ಅನ್ನು ನೋಡೋಣ ಸಾವಿರದ ಒಂಬೈನೂರ ಒಂದು ಗೊತ್ತಿರಲಿ ಸಾವಿರದ ಒಂಬೈನೂರ ಒಂದರಿಂದ ಇವತ್ತೆರಡು ಸಾವಿರದ ಇಪ್ಪತ್ ಮೂರು ಸಾವಿರದ ಒಂಬೈನೂರ ಒಂದರಿಂದ ಪ್ರತಿ ವರ್ಷ ನೋಬೆಲ್ ಪಾರಿತೋಷಕವನ್ನ ನೀಡಲಾಗ್ತಾ ಇದೆ ಎಷ್ಟು ವಿಷಯಗಳಿಗೆ ಕೊಡ್ತಿದ್ರು ಮೊದಲು ಐದು ವಿಷಯಗಳಿಗೆ ಕೊಡ್ತಿದ್ರು ಅರ್ಥಶಾಸ್ತ್ರ ಈ ಅರ್ಥಶಾಸ್ತ್ರ ವಿಷಯಕ್ಕೆ ನೀಡುವಂತಹ ನೋಬೆಲ್ ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಗೊತ್ತಿರಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬ್ಯಾಂಕ್ ಆಫ್ ಸ್ವೀಡನ್ ತನ್ನ ಮುನ್ನೂರನೇ ವಾರ್ಷಿಕೋತ್ಸವದ ನೆನಪಿಗೋಸ್ಕರ ಸ್ಥಾಪಿಸುತ್ತೆ ಇದು ಬರೀ ಸ್ಥಾಪನೆ ಆಗಿದ್ದಷ್ಟೇ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಏನೋ ಇದನ್ನ ಸ್ಥಾಪನೆಯನ್ನು ಮಾಡ್ತಾರೆ ಇಷ್ಟು ಇಲ್ಲಿವರೆಗೆ ಐದು ವಿಷಯ ಇತ್ತು ಆರನೇ ವಿಷಯವಾಗಿ ಬಿಟ್ಟು ಯಾವುದಕ್ಕೆ ಕೊಡ್ತಾ ಇದ್ದಾರೆ ಅರ್ಥಶಾಸ್ತ್ರಕ್ಕೆ ಯಾವ ಕಾರಣ ಕೊಡ್ತಿದ್ದಾರೆ ಮುನ್ನೂರನೇ ಸ್ವೀಡನ್ ಬ್ಯಾಂಕ್ನ ಮುನ್ನೂರನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಇದನ್ನು ಸ್ಥಾಪಿಸಲಾಯಿತು ಈ ಪ್ರಶಸ್ತಿಯ ನಿಜವಾದ ಹೆಸರು ಏನು ಅಂದ್ರೆ ಗೊತ್ತಿರಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಸ್ವೀಡನ್ ಪ್ರೈಸ್ ಇನ್ ಎಕನಾಮಿಕ್ ಸೈನ್ಸ್ ಇನ್ ಮೆಮೊರಿ ಆಫ್ ಆಲ್ಫ್ರೆಡ್ ನೋಬೆಲ್ ಅನ್ನೋ ಅರ್ಥವನ್ನ ಕೊಡುತ್ತೆ ಗ್ರೂಪ್ ಸಿ ಎಕ್ಸಾಮ್ ಅಟೆಂಡ್ ಮಾಡಕ್ ಹೋಗ್ತಾ ಇದ್ದೀರಾ ಸ್ವಲ್ಪ ಏನು ವಿಷಯಗಳು ಕೂಡ ಇಟ್ಕೊಳ್ಬೇಕಾಗತ್ತೆ ಅಷ್ಟು ಸುಲಭ ಇರೋದಿಲ್ಲ ಎಕ್ಸಾಮ್ ಹಾಗೆ ಈ ವಿಷಯಗಳನ್ನು ಕೂಡ ನಮಗೆ ಗೊತ್ತಿರಬೇಕು ಇಲ್ಲಿ ಗೊತ್ತಾಗ್ತಾ ಹೋಯಿತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇದನ್ನು ಇದನ್ನ ಸ್ಥಾಪನೆಯನ್ನ ಮಾಡಿದ್ದಷ್ಟೇ ಈ ಆಯ್ಕೆಯ ವಿಧಾನ ಹೇಗಿರುತ್ತೆ ಇದನ್ನು ಹೇಗೆ ನೋಡ್ಕೊಳ್ತಾರೆ ಅಂದ್ರೆ ಇಲ್ಲಿ ಈ ಪ್ರಶಸ್ತಿ ಆಯ್ಕೆಯನ್ನು ಹೇಗ್ ಮಾಡ್ತಾರೆ ಅಂದ್ರೆ ಆಯ್ಕೆಯ ವಿಧಾನ ಆಗಿರ್ಬೋದು ಪ್ರಶಸ್ತಿ ಪ್ರಧಾನವನ್ನ ಕೊಡೋದಾಗಿರ್ಬೋದು ಪ್ರಧಾನ ಆಗಿರ್ಬೋದು ಇವೆಲ್ಲವೂ ಉಳಿದ ನೋಬೆಲ್ ಪ್ರಶಸ್ತಿಗಳಿಗೆ ಸಮವಾಗಿರುತ್ತೆ ಕೇವಲ ಸಾಂಕೇತಿಕವಾದಂತಹ ವ್ಯತ್ಯಾಸವನ್ನ ಸೂಚಿಸುವುದಕ್ಕೋಸ್ಕರ ಯಾವುದೋ ಒಂದು ಸಣ್ಣ ವ್ಯತ್ಯಾಸವನ್ನ ಸೂಚಿಸುವುದಕ್ಕೋಸ್ಕರ ಪ್ರಶಸ್ತಿ ಪುರಸ್ಕೃತರ ಹೆಸರುಗಳನ್ನು ಫಲಕದ ಮುಂಭಾಗದಲ್ಲಿ ಬರೆಯದೆ ಏನೋ ಬರೆಯದೆ ಬರೆ ಬದಿಯಲ್ಲಿ ಒಂದು ಸೈಡ್ನಲ್ಲಿ ಕಾರ್ನರ್ನಲ್ಲಿ ಬರೆಯಲಾಗುತ್ತೆ ಇದೇ ಒಂದು ಚೇಂಜಸ್ ಆಗಿರುತ್ತೆ ನೋಬೆಲ್ ಪ್ರಶಸ್ತಿಯು ಚಿನ್ನದ ಪದಕ ಪ್ರಶಸ್ತಿ ಪತ್ರ ನಗದು ಹಣವನ್ನು ಒಳಗೊಂಡಿರುತ್ತೆ ಈ ಪ್ರಶಸ್ತಿಯನ್ನು ಯಾವ ಪ್ರಶಸ್ತಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶಸ್ತಿಯನ್ನು ಇತರ ಐದು ನೋಬೆಲ್ ಪ್ರಶಸ್ತಿಯ ಜೊತೆಗೆ ನೀಡುವಂತೆ ಬ್ಯಾಂಕ್ ಆಫ್ ಸ್ವೀಡನ್ ನೋಬೆಲ್ ಸಮಿತಿಯನ್ನು ಮನವೊಲಿಸುತ್ತೆ ಈ ಏನು ಐದು ಕೊಡ್ತಾ ಇದ್ದೀರಾ ಆರನೇದಾಗ್ಬಿಟ್ಟು ಅರ್ಥಶಾಸ್ತ್ರಕ್ಕೆ ಕೊಡಿ ಅನ್ನೋ ಒಂದು ಮನವೊಲಿಸೋದಕ್ಕೆ ಹೊರಡುತ್ತೆ ಅದ್ರ ಜೊತೆಗೆ ಅದೇನಾಗುತ್ತೆ ಸಕ್ಸಸ್ ಕೂಡ ಆಗುತ್ತೆ ಅರ್ಥಶಾಸ್ತ್ರ ವಿಷಯಕ್ಕೆ ವಿ ಐ ಎಂ ಪಿ ಬರ್ಕೊಳ್ತಾ ಯುನೈಟೆಡ್ ಕಾಮ ಅಂಡರ್ಲೈನ್ ಮಾಡಿ ಬರ್ಕೊಳ್ಳಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಅರವತ್ತೆಂಟರಲ್ಲಿ ಸ್ಥಾಪನೆಯನ್ನು ಮಾಡಿದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಅರವತ್ತೊಂಬತ್ತರಿಂದ ನೋಬೆಲ್ ಬಹುಮಾನವನ್ನು ನೀಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದನ್ನ ಪಡೆದಂತಹ ಮೊಟ್ಟ ಮೊದಲ ವ್ಯಕ್ತಿ ಮೊದಲ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರ್ಯಾಗ್ನರ್ ಫಿಶ್ ಮತ್ತು ಟೀನ್ ಬರ್ಜಿನ್ ರವರಿಗೆ ನೀಡಲಾಗುತ್ತೆ ಯಾರಿಗೆ ಕೊಡ್ತಾರೆ ಮೊಟ್ಟ ಮೊದಲು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಅರ್ಥಶಾಸ್ತ್ರಕ್ಕೆ ಪಡೆದಂತಹ ಏನೋ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂಥವ್ರು ಯಾರು ಅಂತ ಕೇಳಿದ್ರೆ ಒಂದು ರ್ಯಾಗ್ನರ್ ಫಿಶ್ ಮತ್ತೊಂದು ಟೀನ್ ಬರ್ಜಿನ್ ರವರಿಗೆ ನೀಡಲಾಗುತ್ತೆ ನೋಬೆಲ್ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಕೂಡ ಈ ಹಿಂದೆ ಎಕ್ಸಾಂಪ್ ನಲ್ಲಿ ಕೇಳಿದರೆ ಎಲಿನೋರ್ ಓಸ್ಟ್ರಮ್ ಅಂತ ಕರಿತೀವಿ ಏಲಿನೋರ್ ಓಸ್ಟ್ರಮ್ ಇವರು ಯಾವ ದೇಶದವರು ಯು ಎಸ್ ಎ ಅಮೇರಿಕ ದೇಶದವರು ಯಾವಾಗ ಎರಡು ಸಾವಿರದ ಒಂಬತ್ತರಲ್ಲಿ ಇವರು ಪಡೆದಂಥವ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎರಡು ಸಾವಿರದ ಎಂಟರವರೆಗೆ ಯಾವೊಂದು ಮಹಿಳೆ ಪಡೆದಿರೋದಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಏಲಿನೋರ್ ಓಸ್ಟ್ರಮ್ರವರು ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಅವಾರ್ಡನ್ನು ಪಡ್ಕೊಳ್ತಾರೆ ಆರ್ಥಿಕ ಆಡಳಿತ ವಿಶ್ಲೇಷಣೆ ಎನ್ನುವ ಒಂದು ಕಾನ್ಸೆಪ್ಟಿಗೋಸ್ಕರ ಆರ್ಥಿಕ ಆಡಳಿತ ವಿಶ್ಲೇಷಣೆ ಅದರ ಒಂದು ಕಾನ್ಸೆಪ್ಟಿಗಾಗಿ ಏನು ಕೊಡ್ತಾರೆ ಅವ್ರಿಗೆ ವಿಶೇಷವಾಗಿ ಈ ಒಂದು ಯಾವುದು ಅರ್ಥಶಾಸ್ತ್ರದ ನೋಬೆಲ್ ಅವಾರ್ಡ್ ಕೊಡ್ತಾರೆ ಹಾಗೆ ಎರಡನೇ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂತ ವ್ಯಕ್ತಿ ಯಾರು ಅಂತ ಕೇಳ್ತಾರೆ ಗೊತ್ತಿರಲಿ ಎರಡನೇ ಮಹಿಳೆ ಎಸ್ತಾರ್ ಡೂಪ್ಲೋ ಅಂತ ಕರಿತೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ತಾರ್ ಡೂಪ್ಲೊ ಇವರಿಗೆ ಎರಡನೇ ಮಹಿಳೆ ಒಟ್ಟು ಎಷ್ಟು ಜನ ಮಹಿಳೆಯರು ಪಡ್ಕೊಂಡಿದ್ದಾರೆ ಇಲ್ಲಿಯವರೆಗೆ ಮೂರೇ ಮೂರು ಮಹಿಳೆಯರು ಒಂದು ಯಾರೋ ನಮಗೆ ಗೊತ್ತಾಯ್ತು ಎಲಿನೋರ್ ಓಸ್ಟ್ರಮ್ ಎರಡನೇ ಮಹಿಳೆ ಯಾರು ಎಸ್ತೋರ್ ಡೂಪ್ಲೆ ಯಾವ ಯಾವ ನೋಬೆಲ್ ಅರ್ಥಶಾಸ್ತ್ರದ ನೋಬೆಲ್ ಇಲ್ಲಿಯವರೆಗೆ ಮೂರು ಮಹಿಳೆಯರು ಎಲಿನೋರ್ ವೋಸ್ಟ್ರಮ್ ಹಾಗೆ ಎಸ್ತೋರ್ ಡೂಪ್ಲೆ ಇವ್ರ ಎರಡನೇ ಮಹಿಳೆ ನೋಬೆಲ್ ಪ್ರಶಸ್ತಿ ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ಅರ್ಥಶಾಸ್ತ್ರಜ್ಞ ಯಾರು ಅಂತ ಕೇಳಿದ್ರೆ ಗೊತ್ತಿರಲಿ ಸೇನ್ ಅಂತ ಕರಿತೀವಿ ಸೇನ್ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ನೋಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಯಾರು ಅಮರ್ತ್ಯು ಸೇನ್ ಅಂತ ಕರಿತೀವಿ ಅಮರ್ತ್ಯು ಸೇನ್ ಅಂತ ಕರಿತೀವಿ ಹಾಗೆ ಯಾವಾಗ ಸಿಕ್ಕತ್ತೆ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೈನ್ಟೀನ್ ನೈಂಟಿ ಏಟ್ರಲ್ಲಿ ನೋಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಅಮರ್ತ್ಯ ಸೇನ್ ಯಾವ ವಿಷ ಯಾವುದಕ್ಕೆ ಸಂಬಂಧಪಟ್ಟಾಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಬೆಲ್ ಪ್ರಶಸ್ತಿಯನ್ನು ಇವರಿಗೆ ಕೊಡ್ತಾರೆ ಯಾವ ವಿಷಯಕ್ಕೆ ಅಂತ ಕೇಳಿದ್ರೆ ಯೋಗಕ್ಷೇಮ ಅಂತ ಕರಿತೀವಿ ಯೋಗಕ್ಷೇಮ ಅಥವಾ ಕಲ್ಯಾಣ ಯಾವುದಕ್ಕೆ ವೆಲ್ಫೇರ್ ಸಂಬಂಧಪಟ್ಟಾಗೆ ಇವರಿಗೆ ಪ್ರಶಸ್ತಿಯನ್ನ ಕೊಟ್ಟಿರೋದನ್ನ ಗಮನಿಸ್ತೀವಿ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಭಾರತ ಮೂಲದ ಅರ್ಥಶಾಸ್ತ್ರಜ್ಞದ ಅಭಿಜಿತ್ ಬ್ಯಾನರ್ಜಿ ಅವರಿಗೆ ನೀಡಲಾಯಿತು ಭಾರತದಿಂದ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದ ನೋಬೆಲ್ ಅನ್ನ ಪಡೆದಂತಹ ಮೊದಲ ವ್ಯಕ್ತಿ ಅಮರ್ತಿಸ್ ಏನಾದ್ರೆ ಎರಡನೇ ವ್ಯಕ್ತಿಯಾರು ಅಭಿಜಿತ್ ಬ್ಯಾನರ್ಜಿ ಇವರು ಭಾರತ ಮೂಲದವರಾಗಿರ್ತಾರೆ ಅಭಿಜಿತ್ ಬ್ಯಾನರ್ಜಿ ಅವರಿಗೆ ನೀಡಲಾಗುತ್ತೆ ಇವರಿಗೆ ಯಾವುದಕ್ಕೆ ಕೊಡ್ತಾರೆ ಜಾಗತಿಕ ಬಡತನ ನಿರ್ಮೂಲನೆಯ ಕಾರ್ಯಕ್ರಮಗಳ ಪ್ರಾಯೋಗಿಕ ಅಧ್ಯಯನಕ್ಕಾಗಿ ಏನಾಗಿರುವಂಥದ್ದು ಜಾಗತಿಕ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳ ಪ್ರಾಯೋಗಿಕ ಅಧ್ಯಯನಕ್ಕಾಗಿ ಇವರಿಗೆ ಏನು ಸಿಗಿರುವಂಥದ್ದು ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರ್ಥಶಾಸ್ತ್ರದ ನೋಬೆಲ್ ಪ್ರಶಸ್ತಿಯನ್ನು ಅಮೇರಿಕದವರಾದಂತಹ ಬೆನ್ ಎಸ್ ಬರ್ನಾಂಡೆ ಬರ್ನಾಂಕೆ ಹಾಗೆ ಡಾಗ್ಲಸ್ ಡಬ್ಲ್ಯೂ ಡೈಮಂಡ್ ಫಿಲಿಪ್ ಹೆಚ್ ಆಗಿರ್ಬೋದು ಹಾಗೆ ಡೈವಿಡ್ ಇವರಿಗೆ ಸಿಕ್ಕಿರುವಂತದ್ದು ಯಾವ ವಿಷಯಕ್ಕೆ ಆರ್ಥಿಕತೆಯಲ್ಲಿ ಬ್ಯಾಂಕುಗಳ ಪಾತ್ರ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ವಿಷಯಕ್ಕೆ ಸಿಕ್ಕತ್ತೆ ನೋಬೆಲ್ ಅವಾರ್ಡ್ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಅವಾರ್ಡ್ ಆರ್ಥಿಕತೆಯಲ್ಲಿ ಬ್ಯಾಂಕುಗಳ ಪಾತ್ರ ಅನ್ನೋ ವಿಷಯಕ್ಕೆ ಸಂಬಂಧಪಡುತ್ತೆ ಆಯ್ತು ಇನ್ನೊಂದು ಕೊನೆಯ ವಿಷಯವನ್ನ ಗಮನಿಸೋದಾದರೆ ಎರಡು ಸಾವಿರದ ಇಪ್ಪತ್ತ ಮೂರು ಬರ್ಕೊಳ್ತಾ ಕರೆಂಟ್ ಅಫೇರ್ಸ್ ಇದು ಬಹುಮುಖ್ಯವಾಗಿ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿಯನ್ನ ಅಮೇರಿಕದವರಾಗಿರ್ತಾರೆ ಯಾರು ಕ್ಲಾಡಿಯಾ ಗೋಲ್ಡಿನ್ ಎಂಬ ವ್ಯಕ್ತಿ ಗೊತ್ತಿರಲಿ ಯಾವ ದೇಶದವರು ಇವರು ಅಮೇರಿಕ ದೇಶದವರಾಗಿರ್ತಾರೆ ಈ ಕ್ಲಾಡಿಯಾ ಗೋಲ್ಡಿನ್ ಎಂಬ ವ್ಯಕ್ತಿ ಇವರಿಗೆ ಮಹಿಳಾ ಇವರಿಗೆ ಸಿಗುವಂಥದ್ದು ಯಾಕೆ ಇಂಪಾರ್ಟೆಂಟ್ ಜೊತೆ ಗೊತ್ತಿರಲಿ ಯಾವ ವಿಷಯಕ್ಕೆ ಸಿಮ್ ಸಿಗತ್ತೆ ಮಹಿಳಾ ಕಾರ್ಮಿಕ ಮಾರುಕಟ್ಟೆಯ ಫಲಿತಾಂಶಗಳ ಸುಧಾರಿತ ತಿಳುವಳಿಕೆಗಾಗಿ ಮಹಿಳಾ ಕಾರ್ಮಿಕ ಮಹಿಳಾ ಕಾರ್ಮಿಕ ಮಾರುಕಟ್ಟೆ ಯಾ ಏನಾಗಿರುವಂತದ್ದು ಫಲಿತಾಂಶಗಳ ರಿಸಲ್ಟ್ಗಳ ಸುಧಾರಿತ ತಿಳುವಳಿಕೆಗಾಗಿ ಯಾರಿಗೆ ಕಾಟ್ಲಾಡಿಯಾ ಕ್ಲಾಡಿಯಾ ಗೋಲ್ಡಿನ್ ಅವರಿಗೆ ಸಿಗತ್ತೆ ಇನ್ನೂ ವಿಶೇಷತೆ ಇದೆ ಏನಿದೆ ಇವರು ಈ ಒಂದು ಪರಿಗಣಿಸಿ ಇವರಿಗೆ ಪ್ರಶಸ್ತಿಯನ್ನು ಕೊಡಲಾಗತ್ತೆ ಕ್ಲಾಡಿಯಾ ಗೋಲ್ಡಿನ್ ರವರು ಈ ಗೌರವವನ್ನ ಗೆದ್ದಂತಹ ಮೂರನೇ ಮಹಿಳೆಯಾಗಿದ್ದಾರೆ ಒಂದ್ ಯಾರು ಅಂತ ಗೊತ್ತಾಯ್ತು ಎರಡು ಯಾರು ಅಂತ ಗೊತ್ತಾಯ್ತು ಮೂರನೇ ಮಹಿಳೆ ಯಾರು ಅಂತ ಕೇಳಿದ್ರೆ ಕ್ಲಾಡಿಯಾ ಗೋಲ್ಡಿನ್ ಅಂತ ಕರಿತೀವಿ ಯಾವ ದೇಶದವರು ಅಮೇರಿಕ ದೇಶದವರು ಯಾವ ವಿಷಯಕ್ಕೆ ಮಹಿಳಾ ಕಾರ್ಮಿಕ ಮಾರುಕಟ್ಟೆಯ ಫಲಿತಾಂಶಗಳ ಸುಧಾರಿತ ತಿಳಿವಳಿಕೆಗಾಗಿ ಇವರಿಗೆ ಸಿಕ್ಕಿರುವಂಥದ್ದು ಎಲಿನೋರ್ ವೋಸ್ಟ್ರಮ್ ಫಸ್ಟು ಎರಡು ಸಾವಿರದ ಒಂಬತ್ತು ಮತ್ತು ಎಸ್ ಆರ್ ಡೂಪ್ಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಭಿಜಿತ್ ಬ್ಯಾನರ್ಜಿ ಅವರ ಜೊತೆಗೆ ಇವರು ಕೂಡ ತಗೊಂಡಿರುವುದನ್ನು ಗಮನಿಸ್ತಾ ಬಂದ್ವಿ ಹಾಗೆ ಈ ಟಾಪಿಕ್ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಪ್ರತಿಯೊಂದು ಟಾಪಿಕ್ನ ನಂತರ ಈ ಪುಸ್ತಕದಲ್ಲಿ ಏನು ಕೊಟ್ಟಿರುವಂಥದ್ದು ಪ್ರಮುಖ ಪ್ರಶ್ನೆಗಳು ಈ ಹಿಂದೆ ನಡೆದಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿರುವಂಥದ್ದನ್ನು ಗಮನಿಸ್ತಾ ಬರಬಹುದು ಎಲ್ಲ ಎಲ್ಲ ಟಾಪಿಕ್ಗಳಿಗೆ ಸಂಬಂಧಪಟ್ಟ ಇಲ್ಲಿ ನಾವು ನೋಡ್ತಾ ಬರ್ತೀವಿ ಇಲ್ಲಿ ಗಮನಿಸಬೇಕಾದಂತಹ ಅಂಶಗಳಂದ್ರೆ ಏನು ಅಂದರೆ ಈಗಾಗಲೇ ಇನ್ನು ಕೆಲವೇ ದಿನಗಳಲ್ಲಿ ಮಾರುಕಟ್ಟೆಗೆ ಕಾಲಿಡಲಿರುವಂತಹ ಒಂದು ಪುಸ್ತಕ ಸಾಮಾನ್ಯ ಅರ್ಥಶಾಸ್ತ್ರ ಅನ್ನೋ ಒಂದು ಈ ಪುಸ್ತಕ ಇಪ್ಪತ್ತಾರು ಅಧ್ಯಾಯಗಳನ್ನು ಒಳಗೊಂಡಿರುತ್ತೆ ಕೆ ಪಿ ಸಿಯ ಆಧಾರಿತವಾಗಿ ಇರುವಂಥ ಸಿಲೆಬಸ್ ಆಧಾರವಾಗಿ ಇಟ್ಕೊಂಡು ಕೆಲವೊಂದು ವಿಷಯಗಳನ್ನು ಇಲ್ಲಿ ವಿಷಯ ವಿಶೇಷವಾಗಿಬಿಟ್ಟು ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಗಮನದಲ್ಲಿ ಇಟ್ಕೊಂಡು ಅದು ಪಿ ಸಿ ಆಗಿರ್ಬೋದು ಯು ಪಿ ಎಸ್ ಸಿ ಆಗಿರ್ಬೋದು ಕೆ ಎಸ್ ಕೆ ಇ ಎಸ್ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಪಿ ಡಿ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಪಿ ಸಿ ಟಿ ಇ ಟಿ ಆಗಿರ್ಬೋದು ಹಾಗೆ ಎನ್ ಇ ಟಿ ಜಿ ಪಿ ಎಸ್ ಟಿ ಆರ್ ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ ಈ ಎಲ್ಲ ವಿಷಯಗಳಿಗೆ ಒಳಗೊಂಡಂಥ ಒಂದು ಪುಸ್ತಕವನ್ನು ಇಪ್ಪತ್ತಾರು ಅಧ್ಯಾಯಗಳನ್ನು ಒಳಗೊಂಡಿರುವಂಥ ಒಂದು ಪುಸ್ತಕವನ್ನು ಈಗಾಗಲೇ ಹೊರತಂದಿದ್ದೀವಿ ಸದ್ಯದಲ್ಲೇ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರುವಂಥದ್ದು ಈ ಪಾಠಗಳನ್ನು ನೋಡಿದ್ವಿ ಈ ಎಲ್ಲ ಪಾಠಗಳು ಅದೇ ಪುಸ್ತಕದಿಂದ ಅದೇ ಪುಸ್ತಕದಲ್ಲಿರುವಂಥ ವಿಷಯಗಳನ್ನೇ ನಾನು ಈಗಾಗಲೇ ಬೋಧಿಸಿರುವಂಥದ್ದು ಹೀಗೆ ಪ್ರತಿಯೊಂದು ಚಾಪ್ಟರನ್ನು ಆ ಚಾಪ್ಟರ್ ವೈಸ್ನಲ್ಲೇ ಅಧ್ಯಯನವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು